ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ಸೆಕ್ಸ್ ರೇಷಿಯೋ ಅಟ್ ಬರ್ತ್ ನಾರ್ಮಲೈಸ ಸ್ಲೈಟ್ಲಿ ಅಂತ ಹೇಳ್ತಿದ್ದಾರೆ ಸೊ ಈಗ ಏನಾಗಿದೆ ಅಂದ್ರೆ ಲಿಂಗಾನುಪಾತ ಏನಿದೆ ಸೆಕ್ಸ್ ರೇಷ್ಯೋ ನಾವೇನಂತ ಕರಿತೀವಪ್ಪ ಅಂದ್ರೆ ಲಿಂಗಾನುಪಾತ ಅಂತ ಏನ್ ಕರಿತೀವಲ್ಲ ಏನಾಗಿದೆ ಅಂದ್ರೆ ಈ ಜನಿಸುವ ಟೈಮ್ ಅಲ್ಲಿ ಏನಾಗಿದೆಪ್ಪ ಅಂದ್ರೆ ನಾರ್ಮಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಲಿಂಗಾನುಪಾತ ಈಗ ಏನಾಗಿದೆ ನಾರ್ಮಲ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಅದೆಷ್ಟಿತ್ತು ಎಷ್ಟಕ್ಕೆ ಬಂದಿದೆ ಅಂದ್ರೆ ಮುಂಚೆ ಏನಿತ್ತಪ್ಪ ಅಂದ್ರೆ ನೂರ ಹನ್ನೊಂದು ಹುಡುಗರಿಗೆ ನೂರು ಹೆಣ್ಮಕ್ಳಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಷ್ಟು ಬಂದಿದೆ ಅಂದ್ರೆ ನೂರ ಎಂಟು ಹುಡುಗರು ಇದ್ದಾರೆ ಪ್ರತಿ ನೂರು ಹೆಣ್ಮಕ್ಳಿಗೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಬೇಬಿ ಗರ್ಲ್ಸ್ ಸೊ ನೋಡ್ರಿ ಈ ಸ್ಟಡಿನ ಕಂಡಕ್ಟ್ ಮಾಡಿದವರು ಯಾರಪ್ಪ ಅಂದ್ರೆ ಫ್ಯೂ ರಿಸರ್ಚ್ ಸೆಂಟರ್ ಅನ್ನೋರು ಈ ಸ್ಟಡಿನ ಕಂಡಕ್ಟ್ ಮಾಡಿದ್ದಾರೆ ಇವ್ರ ಪ್ರಕಾರ ಏನಪ್ಪಾ ಅಂದ್ರೆ ಈ ಸನ್ ಬಯಾಸ್ ಏನಿದೆ ಅಂದ್ರೆ ಗಂಡು ಮಕ್ಕಳೇ ಬೇಕು ಅಂತ ಏನೊಂದು ಬಯಾಸ್ ಇತ್ತಲ್ಲ ಅದು ಏನಾಗಿದೆಪ್ಪ ಅಂದ್ರೆ ಈಗ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಮಕ್ಕಳೇ ಬೇಕನ್ನೋ ಬಯಸ ಏನಾಗಿದೆ ಅಂದ್ರೆ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಮಿಸ್ಸಿಂಗ್ ನಂಬರ್ ಆಫ್ ಚಿಲ್ಡ್ರನ್ಸ್ ಎಸ್ಪೆಷಲಿ ಹೆಣ್ಮಕ್ಳು ಅಂದ್ರೆ ಈಗ ಒಂದು ವರ್ಷದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಮಿಸ್ ಆಗ್ತಾರೆ ಅನ್ನೋದೇನಿತ್ತಲ್ಲ ಅದು ಎರಡು ಸಾವಿರದ ಹತ್ತರಲ್ಲಿ ಎಷ್ಟಿತ್ತಪ್ಪ ಅಂದ್ರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಇತ್ತು ಅಂದ್ರೆ ಈಗ ನೋಡ್ರಿ ಏನಾಗುತ್ತೆ ಅಂದ್ರೆ ಅಬರ್ಷನ್ಸ್ ಮಾಡ್ಕೊಂಡು ಅಥವಾ ಬೇರೆ ಬೇರೆ ರೀಸನ್ಸ್ ಏನಪ್ಪ ಅಂದ್ರೆ ಹೆಣ್ಮಕ್ಳು ಕಾಣೆ ಆಗ್ತಾರೆ ಅದು ಎರಡು ಸಾವಿರದ ಹತ್ತರಲ್ಲಿ ಎಷ್ಟಿತ್ತಂದ್ರೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಇದ್ದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಷ್ಟಾಗಿದೆ ಅಂದ್ರೆ ನಾಲ್ಕು ಪಾಯಿಂಟ್ ಒಂದು ಲಕ್ಷ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಎಪ್ಪತ್ತು ಸಾವಿರ ಜನ ಏನಪ್ಪ ಅಂದ್ರೆ ಹೆಣ್ಮಕ್ಳು ಮಿಸ್ ಆಗೋದು ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಮಿಸ್ಸಿಂಗ್ಸ್ ಅಂದ್ರೆ ಏನಾಗಬಹುದಪ್ಪ ಅಂದ್ರೆ ಈ ಹೆಣ್ಮಕ್ಳು ಹುಟ್ಟ ಟೈಮಿಗೆ ಸಾವಾಗಿರ್ಬೋದು ಅಥವಾ ಬೇರೆ ಬೇರೆ ಟೈಮಲ್ಲಿ ಏನಪ್ಪ ಅಂದ್ರೆ ಈ ಸೆಕ್ಸ್ ಸೆಲೆಕ್ಷನ್ ವರ್ಷನ್ಸ್ ಆಗತ್ತಲ್ಲ ಅದನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ನೋಡ್ರಿ ಈ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಗಂಡು ಮಕ್ಳು ಜಾಸ್ತಿ ಪ್ರಿಫರೆನ್ಸ್ ಯಾವಾಗ ಕೊಡಾಕ್ತ ಹೋದ್ರಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಸೆಕ್ಸ್ ಸೆಲೆಕ್ಟಿವ್ ಅಬಾರ್ಷನ್ಸ್ ಗೆ ಅಲೋ ಮಾಡ್ತೀವಿ ಅಂದ್ರೆ ಈಗ ನಮಗೆ ಗಂಡು ಬೇಕು ಅಥವಾ ಹೆಣ್ಮಕ್ಳು ಇತ್ತು ಅಂದ್ರೆ ಒಬ್ಬ ಹೆಣ್ಮಕ್ಳು ಗರ್ಭಿಣಿದಾಗ ಅವ್ರ ಹೊಟ್ಟೆಯಲ್ಲಿ ಹೆಣ್ಮಗು ಕ್ಯಾರಿ ಆಗ್ತಿದ್ರೆ ಅದನ್ನ ಅಬಾರ್ಷನ್ಸ್ ಮಾಡ್ಸಕ್ಕೆ ನಾವೇನಂದ್ರೆ ಲೀಗಲೈಸ್ ಕೊಡ್ತೀವಿ ಯಾವಾಗಂದ್ರೆ ಅಂದ್ರೆ ಹತ್ತೊಂಬತ್ನೂರ ಎಪ್ಪತ್ತರಲ್ಲಿ ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸೆಕ್ಸ್ ರೇಷಿಯೋ ಏನಿರ ಲಿಂಗಾನುಪಾತ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾನೆ ಹೋತು ಅಂತ ಹೇಳಿದ್ದಾರೆ ಅದಾದ್ಮೇಲೆ ನೋಡ್ರಿ ಅವರು ಕಂಪಾರಿಸನ್ ಮಾಡ್ತಾ ಹೋಗ್ತಾರೆ ಹತ್ತೊಂಬತ್ ನೂರ ಐವತ್ತು ಮತ್ತೆ ಅರವತ್ತರ ಟೈಮ್ ಅಲ್ಲಿ ಎಷ್ಟಿತ್ತು ಆಮೇಲೆ ಎಷ್ಟಿದೆ ಅಂತ ಹೇಳಿ ಸೊ ನೋಡ್ರಿ ಹತ್ತೊಂಬತ್ತು ನೂರ ಐವತ್ತು ಮತ್ತೆ ಅರವತ್ ಟೈಮ್ ಅಲ್ಲಿ ಅಂದರೆ ಪ್ರತಿ ನೂರು ಜನ ಹೆಣ್ಮಕ್ ಹೆಣ್ಣು ಶಿಶುಗಳಿಗೆ ಅಥವಾ ಹೆಣ್ಮಕ್ಳಿಗೆ ನೂರ ಐದು ಜನ ಮೇಲ್ ಬೇಬೀಸ್ ಅಂದ್ರೆ ಹುಡುಗರು ಇರ್ತಿದ್ರು ಅಂದ್ರೆ ಈಗ ಪ್ರತಿ ನೂರು ಜನ ಹೆಣ್ಣು ಹುಡುಗರು ಹುಟ್ಟಿದ್ರೆ ಅಲ್ಲಿ ನೂರ ಐದು ಜನ ಗಂಡು ಹುಡುಗರು ಹುಟ್ಟುತ್ತಿದ್ರು ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಹತ್ತೊಂಬತ್ ನೂರ ಎಪ್ಪತ್ತೊಂದ್ರಲ್ಲಿ ನಾವೇನು ಲೀಗಲೈಸ್ ಮಾಡ್ತೀವಲ್ಲ ಸೆಕ್ಸ್ ಸೆಲೆಕ್ಷನ್ ಆಪರೇಷನ್ ಇದಾದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಈ ಟ್ರೆಂಡ್ ಚೇಂಜ್ ಆಗ್ತಾ ಹೋಗುತ್ತೆ ನೈನ್ಟೀನ್ ಸೆವೆಂಟೀಸ್ ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ಸೊ ನೋಡ್ರಿ ನೈನ್ಟೀನ್ ಏಟೀಸ್ ಅಲ್ಲಿ ಎಷ್ಟಾಗುತ್ತೆ ಅಂದ್ರೆ ಹತ್ತೊಂಬತ್ತು ರಲ್ಲಿ ನಾವೇನ್ ಇದನ್ನಲ್ಲಿ ಅಲೋ ಮಾಡ್ತೀವಿ ಅಲ್ಲ ಸೆಕ್ಸ್ ಎಲೆಕ್ಷನ್ ಅಪರ್ಷನ್ ಇದಾದ್ಮೇಲೆ ಹತ್ತೊಂಬತ್ ನೂರ ಎಂಬತ್ ಒಂದರಲ್ಲಿ ಏನಾಗುತ್ತಂದ್ರೆ ಪ್ರತಿ ನೂರು ಜನ ಹೆಣ್ಮಕ್ಳು ಹುಟ್ಟಿದ್ರೆ ಅಲ್ಲಿ ನೂರ ಎಂಟು ಜನ ಗಂಡ್ಮಕ್ಳು ಹುಟ್ಟಿದ್ರು ಇದಾದ್ಮೇಲೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಪ್ರತಿ ನೂರು ಜನ ಹೆಣ್ಮಕ್ಳು ಹುಟ್ಟಿದ್ರೆ ನೂರ ಹತ್ತು ನೂರ ಹತ್ತು ಜನ ಗಂಡ್ಮಕ್ಳು ಹುಟ್ಟಿದ್ರು ಅಂದ್ರೆ ಫಿಫ್ಟೀಸ್ ಅಲ್ಲಿ ಎಷ್ಟಿತ್ತಂದ್ರೆ ಐವತ್ತರಲ್ಲಿ ನೂರ ಐದಿತ್ತು ಇತ್ತು ಅದಾದ್ಮೇಲೆ ಎಂಬತ್ತರಲ್ಲಿ ನೂರ ಎಂಟಾಯ್ತು ಅದಾದ್ಮೇಲೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಎಷ್ಟು ಆಯ್ತಪ್ಪ ಅಂದ್ರೆ ನೂರ ಹತ್ತು ಅಂತ ಹೇಳ್ತಿದ್ದಾರೆ ಅಂದ್ರೆ ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೆ ಹೊತ್ತು ಅದಾದ್ಮೇಲೆ ನೋಡ್ರಿ ಈ ಇಂಬ್ಯಾಲೆನ್ಸ್ ಏನಿದೆ ಅದು ಜಾಸ್ತಿ ಆಗ್ತಾನೆ ಇತ್ತು ಎರಡ್ ಸಾವಿರದ ಹನ್ನೊಂದು ಸೆನ್ಸಸ್ ಪ್ರಕಾರ ಏನಪ್ಪ ಅಂದ್ರೆ ಪ್ರತಿ ನೂರು ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅಲ್ಲಿ ನೂರ ಹನ್ನೊಂದು ಜನ ಏನಪ್ಪ ಅಂದ್ರೆ ಗಂಡು ಮಕ್ಳು ಹುಟ್ಟಿದ್ರು ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ಏನಪ್ಪ ಅಂದ್ರೆ ಈಗ ಸ್ಲೈಟ್ಲಿ ಶಿಫ್ಟ್ ಆಗಿ ಎರಡ್ ಸಾವಿರದ ಹದಿನೈದು ಹದಿನಾರ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಏನಪ್ಪಾ ಅಂದ್ರೆ ನೂರ ಒಂಬತ್ತು ಜನ ಗಂಡು ಮಕ್ಳು ಹುಟ್ಟಿದಾರೆ ಪ್ರತಿ ನೂರು ಜನ ಹೆಣ್ಮಕ್ಳಿಗೆ ಇದಾದ್ಮೇಲೆ ಎರಡ್ ಸಾವಿರದ ಒಂದರಲ್ಲಿ ಬಂದಿರುವಂತಹ ಸರ್ವೆ ಪ್ರಕಾರ ಏನಪ್ಪ ಅಂದ್ರೆ ನೂರ ಎಂಟು ಅಂದ್ರೆ ನಾವೀಗ ಸ್ಟಿಲ್ ನೈನ್ಟೀನ್ ಏಟೀಸ್ ಅಲ್ಲಿ ಏನ್ ರೇಷೋ ಇತ್ತಲ್ಲ ಆ ರೇಷೋ ಅಚೀವ್ ಮಾಡಿದ್ವಿ ಇನ್ನು ಕಂಪ್ಲೀಟ್ ಸಮಾನತೆ ಬಂದಿಲ್ಲ ಯಾಕಂದ್ರೆ ಏನಪ್ಪ ಅಂದ್ರೆ ಪ್ರತಿ ನೂರು ಜನ ಹೆಣ್ಮಕ್ಳು ಹುಟ್ಟಿದ್ರೆ ಅಲ್ಲಿ ನೂರ ಎಂಟು ಜನ ಗಂಡ್ಮಕ್ಳು ಹುಟ್ಟಿದ್ರು ಅದೇ ತರನಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಏನಪ್ಪ ಅಂದ್ರೆ ಪ್ರತಿ ನೂರು ಜನ ಹೆಣ್ಮಕ್ಳು ಹುಟ್ಟಿದ್ರೆ ಅಲ್ಲಿ ನೂರ ಎಂಟು ಜನ ಗಂಡ್ಮಕ್ಳು ಹುಡ್ತಾ ಇದಾರೆ ಇದಾದ್ಮೇಲೆ ನೋಡ್ರಿ ಯಾವ್ಯಾವ ರಿಲಿಜನ್ ಅಲ್ಲಿ ಎಷ್ಟೆಷ್ಟಿದೆ ಅಂತ ಕನ್ಸಿಡರ್ ಮಾಡ್ತಾ ಹೋದ್ರೆ ರಿಲಿಜನ್ ವೈಸ್ ಕನ್ಸಿಡರ್ ಮಾಡಿದ್ರೆ ಈ ಗ್ಯಾಪ್ ಜಾಸ್ತಿ ಯಾವ್ದ್ರಲ್ಲಿ ಇದೆ ಅಂದ್ರೆ ಸಿಖ್ ರಿಲಿಜನ್ ಅಲ್ಲಿ ಜಾಸ್ತಿ ಗ್ಯಾಪ್ ಇದೆ ಅಂದ್ರೆ ಈ ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು ರೇಷೋನ ಕನ್ಸಿಡರ್ ಮಾಡಿದಾಗ ಗ್ಯಾಪ್ ಜಾಸ್ತಿ ಯಾವ್ದ್ರಲ್ಲಿ ಇದೆ ಅಂದ್ರೆ ಈ ಸಿಖ್ ಧರ್ಮದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಅಲ್ಲಿ ಪ್ರತಿ ನೂರು ಜನ ಹೆಣ್ಮಕ್ಳು ಹುಟ್ಟಿದ್ರೆ ಅಲ್ಲಿ ನೂರ ಮೂವತ್ತು ಜನ ಏನಪ್ಪಾ ಅಂದ್ರೆ ಗಂಡ್ಮಕ್ಳು ಹುಡ್ತಿದ್ರು ಇದೇನಾಯ್ತಪ್ಪ ಅಂದ್ರೆ ಎರಡ್ ಸಾವಿರದ ಹನ್ನೊಂದರೊತ್ತಿಗೆ ಕಮ್ಮಿ ಆಗ್ತಾ ಬಂತು ಅಲ್ಲಿ ಏನಪ್ಪ ಅಂದ್ರೆ ಪ್ರತಿ ನೂರು ಜನ ಹೆಣ್ಮಕ್ಳು ಹುಟ್ಟಿದ್ರೆ ನೂರ ಇಪ್ಪತ್ತೊಂದು ಜನ ಗಂಡ್ ಮಕ್ಕಳು ಹುಡ್ತಿದ್ರು ಇದಾದ್ಮೇಲೆ ಈಗ ಇನ್ನೂ ಕೂಡ ಇಂಪ್ರೂವ್ ಆಗಿದೆ ಆಗಿ ಎಷ್ಟು ಬಂದಿದೆಯಪ್ಪ ಅಂದ್ರೆ ಪ್ರತಿ ನೂರು ಜನ ಹೆಣ್ಮಕ್ಳಿಗೆ ನೂರ ಒಂಬತ್ತು ಗಂಡ್ಮಕ್ಳು ಹುಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಏನಪ್ಪಾ ಅಂದ್ರೆ ಫಸ್ಟ್ ನೂರ ಮೂವತ್ತಿತ್ತು ಇತ್ತು ನೂರ ಇಪ್ಪತ್ತೊಂದು ಆಯ್ತು ಈಗ ಏನಪ್ಪ ಅಂದ್ರೆ ಅರೌಂಡ್ ಒನ್ ಟೆನ್ ಇದೆ ಅಂದ್ರೆ ಅವರು ಕೂಡ ನಾರ್ಮಲೈಸೇಷನ್ ಲೆವೆಲ್ಗೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ನೋಡ್ರಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಏನಪ್ಪಾ ಅಂದ್ರೆ ಪ್ರತಿ ನೂರು ಜನ ಹೆಣ್ಮಕ್ಳಿಗೆ ನೂರ ಐದು ಜನ ಗಂಡ್ಮಕ್ಳು ಹುಟ್ಟಿದ್ರೆ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಅಥವಾ ಮುಸ್ಲಿಂ ಧರ್ಮದಲ್ಲಿ ಪ್ರತಿ ನೂರು ಜನ ಹೆಣ್ಮಕ್ಳು ಹುಟ್ಟಿದ್ರೆ ನೂರ ಆರು ಜನ ಏನಪ್ಪ ಅಂದ್ರೆ ಗಂಡಮಕ್ಳು ಹುಡ್ತಾರೆ ಅಂತ ಹೇಳ್ತಿದ್ದಾರೆ ಹಿಂದೂ ರಿಲಿಜನ್ ಅಲ್ಲಿ ಎಷ್ಟಪ್ಪ ಅಂದ್ರೆ ಪ್ರತಿ ನೂರು ಜನ ಹೆಣ್ಮಕ್ಳಿಗೆ ನೂರ ಒಂಬತ್ತು ಜನ ಗಂಡ್ಮಕ್ಳು ಹುಡ್ತಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ಸ್ಟಡಿ ಇನ್ನೊಂದ್ ಏನ್ ಹೇಳಿ ಈ ಏನು ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಮಿಸ್ಸಿಂಗ್ಸ್ ಇದಾರಲ್ಲ ಹೆಣ್ಮಕ್ಳು ಅದರಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಯಾರು ಅನ್ನೋದನ್ನ ನೋಡಿದ್ರೆ ನೋಡ್ರಿ ಓವರ್ ಆಲ್ ಇಂಡಿಯಾ ಪಾಪುಲೇಷನ್ ಅಲ್ಲಿ ಸಿಖರ ಒಂದು ಪಾಪ್ಯುಲೇಷನ್ಸ್ ಎಷ್ಟಿದೆ ಅಥವಾ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಸಿಖ್ ಧರ್ಮದವ್ರದ್ದು ಎರಡು ಪರ್ಸೆಂಟ್ ಇದ್ರೆ ಈ ಫಿಮೇಲ್ ಇನ್ಫ್ಯಾಂಟಿಸೈಡ್ಸ್ ಅಥವಾ ನವಜಾತ ಶಿಶುಗಳ ಮರಣ ಇರಬಹುದು ಅಥವಾ ಈ ಮಿಸ್ಸಿಂಗ್ ಆಗೋದ್ರಲ್ಲಿ ಅವರ ಪರ್ಸೆಂಟೇಜ್ ಎಷ್ಟಿದೆಯಪ್ಪ ಅಂದ್ರೆ ಐದು ಪರ್ಸೆಂಟೇಜ್ ಇದೆ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಎರಡ್ ಸಾವಿರದ ಹತ್ತರಲ್ಲಿ ಏನು ನಾಲ್ಕ್ ಪಾಯಿಂಟ್ ನಾಲ್ಕು ಲಕ್ಷ ಹೋದ್ರಲ್ಲ ಅದ್ರಲ್ಲಿ ಏನಾಗಿದೆ ಈಗ ಎರಡ್ ಸಾವಿರದ ಎರಡ್ ಸಾವಿರದಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಮಿಸ್ ಆಗಿದ್ರಲ್ಲ ಅದರೊಳಗೆ ಏನಾಗಿದೆ ಈಗ ಐದು ಪರ್ಸೆಂಟ್ ಕಮ್ಯುನಿಟಿ ಯಾರ್ದಿದೆ ಅಂದ್ರೆ ಸಿಖ್ ಅದು ಅದ್ ಆಲ್ಮೋಸ್ಟ್ ಎಷ್ಟಾಗತ್ತಂದ್ರೆ ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಎರಡ್ ಸಾವಿರದ ಎರಡ್ ಸಾವಿರದಿಂದ ಎರಡ್ ಸಾವಿರದ ಒಂಬತ್ತಕ್ಕೆ ತಗೊಂಡಾಗ ಎಷ್ಟು ಹೆಣ್ಮಕ್ಳು ಮಿಸ್ ಆಗ್ತಾರಲ್ಲ ಆದ್ರೆ ಐದು ಪರ್ಸೆಂಟ್ ಸಿಖ್ ಕಮ್ಯುನಿಟಿಯಲ್ಲೇ ಮಿಸ್ ಆಗಿದ್ರೆ ಅದು ಎಷ್ಟಾಗತ್ತಪ್ಪ ಅಂದ್ರೆ ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಓವರ್ ಆಲ್ ನೋಡೋದಾದ್ರೆ ಪ್ರತಿಯೊಂದು ಧರ್ಮದಲ್ಲಿ ಈಗ ಏನಪ್ಪ ಅಂದ್ರೆ ಸ್ಟೆಬಿಲೈಸೇಷನ್ ಬರ್ತಿದೆ ಅಂತ ನಾವು ಹೇಳ್ಬಹುದಾಗಿದೆ ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಚಬಹಾರ್ ಫೋರ್ಟ್ ಬಗ್ಗೆ ಇರೋದು ಯಾವ ತರನಾಗಿ ಚಬಹಾರ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಿದ್ರೆ ಅಲ್ಲಿ ಆಕ್ಟಿವಿಟೀಸ್ ಆಗಿದೆ ಅನ್ನೋದನ್ನ ಹೇಳ್ತಿದ್ದಾರೆ ರಿಇನ್ವಿಗರೇಟಿಂಗ್ ದ ಚಬಹಾರ್ ಪೋರ್ಟ್ ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡ್ರಿ ರಿಇನ್ವಿಗರೇಟಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಪುನಶ್ಚೇತನ ಗಳಿಸುವುದು ಅಂತ ಪುನಶ್ಚೇತನ ಪುನಶ್ಚೇತನಗೊಳಿಸುವುದು ಅಂತ ಅಥವಾ ಪುನರುಜ್ಜೀವನ ಕೊಡುವುದು ಅಂತ ಹೇಳ್ತಿದ್ದಾರೆ ಈಗೇನು ಚಬಹಾರ್ ಪೋರ್ಟ್ ಇದೆಲ್ಲ ಅದನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಪುನಶ್ಚೇತನಗೊಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ವೈ ಹ್ಯಾಸ್ ದ ಇಂಟ್ರೆಸ್ಟ್ ಇನ್ ದ ಇರಾನ್ ಬೇಸ್ಡ್ ಪೋರ್ಟ್ ಸಡನ್ಲಿ ಸ್ಪೈಕ್ ಯಾಕೆ ಈಗ ಇರಾನ್ ಬೋಟ್ ಪೋರ್ಟ್ ಇದೆಯಲ್ಲ ಅದ್ರ ಇಂಟ್ರೆಸ್ಟ್ ಅದ್ರ ಮೇಲೆ ಇರುವಂತಹ ಆಸಕ್ತಿ ತುಂಬಾ ಜಾಸ್ತಿ ಆಯಿತು ಹೌ ಫಾರ್ ದ ಹೌ ಹ್ಯಾಸ್ ದ ಪೋರ್ಟ್ ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ಸೋ ಫಾರ್ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಪೋರ್ಟ್ ಕನ್ಸ್ಟ್ರಕ್ಷನ್ ಏನಿದೆ ಅದು ಎಷ್ಟು ಪ್ರೋಗ್ರೆಷನ್ ಒಳಗಿದೆ ಅಥವಾ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಇಲ್ಲಿ ಕೇಳ್ತಿದ್ದಾರೆ ಸೊ ನೋಡ್ರಿ ಈಗ ಏನಾಗಿದೆ ಅಂದ್ರೆ ಈ ಯೂನಿಯನ್ ಮಿನಿಸ್ಟರ್ ಆದಂತವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಅಲ್ಲಿ ವಿಸಿಟ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಇದೇನು ಚಬಹಾರ್ ಪೋರ್ಟ್ ಇದೆಯಲ್ಲ ಅದ್ರ ಬಗ್ಗೆ ಇರುವಂತ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗಿದೆ ಸೊ ನೋಡ್ರಿ ಈಗೇನು ಗೋ ಸ್ಲೋ ಸ್ಟ್ರಾಟಜಿ ಇತ್ತಲ್ಲ ಅದನ್ನ ರಿವರ್ಸ್ ಮಾಡಿ ಈಗ ಅಂದ್ರೆ ಇಬಾರ್ ಇರಾನ್ ಚಬಹಾರ್ ಪೋರ್ಟ್ ಅನ್ನು ಏನಪ್ಪ ಅಂದ್ರೆ ತುಂಬಾ ಕಂಪ್ಲೀಟ್ ಆಗಿ ಬೇಗನೆ ಡೆವಲಪ್ ಮಾಡ್ತಿದ್ದಾರೆ ಇದರಿಂದ ಏನಪ್ಪಾ ಅಂದ್ರೆ ಅಫ್ಘಾನಿಸ್ತಾನಕ್ಕೆ ಮತ್ತೆ ಸೆಂಟ್ರಲ್ ಏಷ್ಯಾಗೆ ಏನ್ ಟ್ರೇಡ್ ರೂಟ್ ಇದೆಯಲ್ಲ ಅದನ್ನ ಕನೆಕ್ಷನ್ ಅನ್ನ ಮಾಡ್ತಿದ್ದಾರೆ ಈಗ ರೀಸೆಂಟ್ ಆಗಿ ಯಾರಪ್ಪ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಆಫ್ ಫೋರ್ಟ್ಸ್ ಮತ್ತೆ ಶಿಪ್ಪಿಂಗ್ ವಾಟರ್ ವಯಸ್ಸಾದಂತ ಸಬಾರ್ನಂದ್ ಸೋನೇವಾಲಾ ಅವ್ರ ಏನ್ ವಿಸಿಟ್ ಕೊಟ್ರಲ್ಲ ಅವಾಗಿಂದ ಏನಪ್ಪ ಅಂದ್ರೆ ಈ ಇಂಟ್ರೆಸ್ಟ್ ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾಕೆ ಚಬಹಾರ್ ಫೋರ್ಟ್ ಈಗ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ ಸೋನೇವಾಲಾ ಅಂದ್ರೆ ಮಿನಿಸ್ಟ್ರಿ ಇದ್ದಾರೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಸ್ಪಿಂಗ್ ಏನಿದ್ದಾರೆ ಅವರು ವಿಸಿಟ್ ಕೊಟ್ಟಿರೋದ್ರಿಂದ ಇದನ್ನು ಕೂಡ ಜಾಸ್ತಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಏನಾಗಿ ಏನಾಗಿತ್ತಪ್ಪ ಅಂದ್ರೆ ವರ್ಕ್ ಏನ್ ಸ್ಲೋ ಆಗಿದೆಯಲ್ಲ ಅದನ್ನ ತುಂಬಾ ಸ್ಪೀಡ್ ಆಗಿ ಮಾಡ್ತಿದ್ದಾರೆ ಸ್ಪೆಷಲಿ ನೋಡ್ರಿ ಅವ್ರ ವಿಸಿಟ್ ಮಾಡಕ್ ಹೋಗಿದ್ರಪ್ಪ ಏನ್ ಪ್ರೊಜೆಕ್ಟ್ ಅನ್ನ ನೋಡಕ್ ಹೋಗಿದ್ರಂದ್ರೆ ಶಾಹಿದ್ ಬೆಸ್ತಿ ಟರ್ಮಿನಲ್ ಏನಿದೆಯಲ್ಲ ಅದನ್ನ ಏನ್ ಮಾಡಕ್ ಹೋಗಿದ್ರಣಪ್ಪ ಅಂದ್ರೆ ಯಾವತಾರನಾಗಿ ಇಂಪ್ರೂವ್ಮೆಂಟ್ ಅನ್ನ ಹೋಗಿ ಮಾಡಿದಾರೆ ಅಂತ ನೋಡಕ್ ಹೋಗಿದ್ರು ಸೊ ನೋಡ್ರಿ ಚಬಹಾರ್ ಬಂದರದಲ್ಲಿ ಎರಡು ಟರ್ಮಿನಲ್ ಇದೆ ಒಂದು ಶಾಹಿದ್ ಬೆಹಸ್ತಿ ಟರ್ಮಿನಲ್ ಆದ್ರೆ ಇನ್ನೊಂದು ಶಾಹಿದ್ ಕಾಲಾಂತ್ರಿ ಟರ್ಮಿನಲ್ ಅಂತ ಇನ್ನೊಂದು ಯಾವ್ದಪ್ಪ ಅಂದ್ರೆ ಶಾಹಿದ್ ಕಾಲಾಂತ್ರಿ ಟರ್ಮಿನಲ್ ಅಂತ ಈಗ ನಾವೇನಪ್ಪ ಅಂದ್ರೆ ಶಾಹಿದ್ ಬಹಿಸ್ತಿ ಟರ್ಮಿನಲ್ ಅನ್ನ ಇಂಪ್ರೂವ್ಮೆಂಟ್ ಅನ್ನ ಮಾಡ್ತಿದೀವಿ ಈಗ ನೋಡ್ರಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಶಾಹಿದ್ ಬೊಹೆಸ್ ಟರ್ಮಿನಲ್ ಅನ್ನ ಇಂಪ್ರೂವ್ಮೆಂಟ್ ಅನ್ನ ಮಾಡ್ತಿದೀವಿ ಸೊ ಇದ್ರ ಜೊತೆಗೆ ನೋಡ್ರಿ ಎರಡು ಕಂಟ್ರೀಸ್ ಕೂಡ ಏನಪ್ಪಾ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಅನ್ನ ಮಾಡ್ತಿದ್ವೇವೆ ಚಬಾರ್ ಬಂದ್ರನ್ನ ಇಂಪ್ರೂವ್ಮೆಂಟ್ ಮಾಡೋದ್ರ ಮಾಡಕ್ಕೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಚಬಾರ್ ಬಂದ್ರನ ಇಂಪ್ರೂವ್ ಮಾಡೋದ್ರಿಂದ ಅಥವಾ ಅಭಿವೃದ್ಧಿ ಮಾಡೋದ್ರಿಂದ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇದೊಂದು ಗೇಟ್ ವೇ ಆಗಿ ವರ್ಕ್ ಆಗುತ್ತೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈಗೇನ್ ಭಾರತದ ಬಂದರ್ಗಳು ಅಥವಾ ಭಾರತದ ಏನು ಗೂಡ್ಸ್ ಇದೆಯಲ್ಲ ಅದನ್ನ ಯುರೋಪಿ ಕನೆಕ್ಟ್ ಮಾಡೋದಿರ್ಲಿ ರಷ್ಯನ್ ಕನೆಕ್ಟ್ ಮಾಡೋದಿರ್ಲಿ ಅಥವಾ ಸಿಐಎಸ್ಎಫ್ ಅಂದ್ರೆ ಕಾಮನ್ವೆಲ್ತ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಏನಿದೆ ಇದಕ್ಕೆ ಕನೆಕ್ಷನ್ ಇದೆ ಏನಪ್ಪಾ ಅಂದ್ರೆ ಒಂದು ಗೇಟ್ ವೇ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಈ ಎಲ್ಲ ಇಂಪಾರ್ಟೆನ್ಸ್ ಇಂದ ಏನಪ್ಪಾ ಅಂದ್ರೆ ಈಗ ಜವಾಹರ್ ಬಂದರ್ನ ಇಂಪ್ರೂವ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಹಾಗಾದ್ರೆ ನೋಡ್ರಿ ಇಂಡಿಯಾದ ಏನು ಸ್ಟ್ರಾಟಜಿಕ್ ವಿಷನ್ ಇದೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಜವಾಹರ್ ಬಂದರದಲ್ಲಿ ಇಂಡಿಯಾ ಏನ್ ಸ್ಟ್ರಾಟಜಿಕ್ ವಿಷನ್ ಅನ್ನ ಇಟ್ಕೊಂಡಿದೆ ಅಂದ್ರೆ ತಂತ್ರಗಾಣಿಕೆ ಏನಿದೆ ಅಂದ್ರೆ ಫಸ್ಟ್ ಅಗ್ರಿಮೆಂಟ್ ಚಬಾರ್ ಪೋರ್ಟ್ ಯಾವಾಗ ಸೈನ್ ಆಯಿತಪ್ಪ ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಇದನ್ನ ಸೈನ್ ಮಾಡಿದ್ವಿ ಆಗೇನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಆಗ ಮೂರು ಉದ್ದೇಶಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಪೋರ್ಟ್ ಅನ್ನ ನಾವು ಸೈನ್ ಮಾಡಿದ್ವಿ ಫಸ್ಟ್ ಏನಂದ್ರೆ ನಾವು ಇಂಡಿಯಾದವರು ಆಫ್ ಶೋರ್ ಫೋಲ್ಟ್ ಅನ್ನ ಡೆವಲಪ್ ಮಾಡೋದು ಆಫ್ ಶೋರ್ ಅಂದ್ರೆ ಸಮುದ್ರದೇ ಮೇಲೆ ಇರುತ್ತಲ್ಲ ಆ ಪೋರ್ಟ್ ಅನ್ನ ಡೆವಲಪ್ ಮಾಡೋ ಪ್ರಾಜೆಕ್ಟ್ ಆಗಿತ್ತು ಜೊತೆಗೆ ನೋಡ್ರಿ ಈ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದರ ದಕ್ಷತೆನ ಎಲ್ಲಿ ಪ್ರೂವ್ ಮಾಡಬೇಕಿತ್ತಪ್ಪ ಅಂದ್ರೆ ನಮಗೆ ಗಲ್ಫ್ ಕಂಟ್ರೀಸ್ ಅಥವಾ ಗಲ್ಫ್ ದೇಶಗಳಲ್ಲಿ ಪ್ರೂವ್ ಮಾಡಬೇಕಿತ್ತು ಅದು ಒಂದು ಉದ್ದೇಶ ಆದ್ರೆ ಜೊತೆಗೆ ಈಗೇನ್ ಪಾಕಿಸ್ತಾನ ಇದೆಯಲ್ಲ ಅದನ್ನ ಬಿಟ್ಟು ಪಾಕಿಸ್ತಾನ ಬಿಟ್ಟು ಅಂದ್ರೆ ಪಾಕಿಸ್ತಾನ ಸರ್ಕಂವರ್ ಅಂದ್ರೆ ಪಾಕಿಸ್ತಾನ ಸುತ್ತಲೂ ನಾವು ಟ್ರೇಡ್ ರೂಟ್ ಅನ್ನ ಮಾಡೋದು ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂದ್ರೆ ಈ ಚಬಹಾರ್ ಬಂದರನ್ನ ಸೆಲೆಕ್ಟ್ ಮಾಡ್ಕೊಂಡಿವಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಿಮಗೆ ಗೊತ್ತಿದೆ ನಾವು ಮತ್ತೆ ಪಾಕಿಸ್ತಾನ ಜೊತೆಗೆ ನಮ್ಮ ಏನ್ ರಿಲೇಶನ್ಶಿಪ್ ಇದೆ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ನಮ್ಗೆ ಅಲ್ಲಿ ಸಸ್ಟೇನೇಬಲ್ ಸಿ ರೂಟ್ ಇದೆಯಲ್ಲ ಅದನ್ನ ಔಟ್ ಮಾಡಕ್ ಆಗಲಿಲ್ಲ ಹಾಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಅಲ್ಟರ್ನೇಟಿವ್ ರೂಟ್ ಆಗಿ ಚಬಹಾರ್ ಬಂದರನ್ನ ತಗೊಂಡ್ವಿ ಜೊತೆಗೆ ನೋಡ್ರಿ ಈ ಅಫ್ಘಾನಿಸ್ತಾನಕ್ಕೆ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಆಲ್ಟರ್ನೇಟಿವ್ ಲ್ಯಾಂಡ್ ರೂಟ್ ಅನ್ನ ಕೊಡ್ತಿದ್ವಿ ಅಂದ್ರೆ ಈ ಚಬಹಾರ್ ಬಂದೂರ್ನಿಂದ ಅಫ್ಘಾನಿಸ್ತಾನಕ್ಕೆ ಕನೆಕ್ಟಿವಿಟಿನ ಕೊಡ್ತಿದ್ವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದಾದ್ಮೇಲೆ ಏನಾಗತ್ತಪ್ಪ ಅಂದ್ರೆ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆದಂತ ಮನಮೋಹನ್ ಸಿಂಗ್ ಅವರು ಏನ್ ಅಂದ್ರೆ ಒಂದು ಹೈವೇನ ಬಿಲ್ಡ್ ಮಾಡ್ತಾರೆ ಈ ಹೈವೇ ಹೆಸರು ಏನಪ್ಪಾ ಅಂದ್ರೆ ಜರಾಂಜ್ ದೆಹಲಾರಾಮ್ ಹೈವೇ ಅಂತೇಳಿ ಇದೇನ್ ಮಾಡತ್ತಂದ್ರೆ ಈ ಚಬಹಾರ್ ಬಂದರಿಂದ ಏನ್ ಮಾಡುತ್ತಪ್ಪ ಅಂದ್ರೆ ಅಫ್ಘಾನಿಸ್ತಾನ ಸಿಟಿಯನ್ನ ಕನೆಕ್ಟ್ ಮಾಡುತ್ತೆ ಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಅಫ್ರಾನಿಸ್ತಾನ ಹೆರಾತ್ ಮತ್ತೆ ಕಾಬುಲ್ ಸಿಟಿಗಳೇನಿದೆಯಲ್ಲ ಅದಕ್ಕೆ ಕನೆಕ್ಷನ್ ಅನ್ನ ಕೊಡುತ್ತೆ ಅಂದ್ರೆ ಇದರಿಂದ ಏನಂದ್ರೆ ಎಕನಾಮಿ ಅಫ್ಘಾನಿಸ್ತಾನದ ಎಕನಾಮಿಕ್ ಹಬ್ ಆದಂತ ಹೆರಾತ್ ಮತ್ತೆ ಕಾಬುಲ್ ಅನ್ನ ಕನೆಕ್ಟ್ ಮಾಡುತ್ತೆ ಸೊ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಹದಿನಾರಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತ ನರೇಂದ್ರ ಮೋದಿ ಅವರು ಮತ್ತೆ ಟೈರಾಣಿಗೆ ವಿಸಿಟ್ ಅನ್ನ ಕೊಡ್ತಾರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಚಹಾಬಾರ್ ಬಂದರನ್ನ ಅಭಿವೃದ್ಧಿಗೊಳಿಸಕ್ಕೆ ಏನೇನು ಅಗ್ರಿಮೆಂಟ್ ಬೇಕಲ್ಲ ಆ ಟ್ರೈಲ್ಯಾಟರ್ ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ ಸೊ ಇದ್ರೊಳಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಅಫ್ಘಾನಿಸ್ತಾನಕ್ಕೆ ಜಬಹಾರ್ ಬಂದರ ಮೂಲಕ ಏನಪ್ಪ ಅಂದ್ರೆ ವ್ಯಾಪಾರ ಕೂಡ ಅಗ್ರಿಮೆಂಟ್ ಅನ್ನ ಕೊಡ್ತಾರೆ ಇದಾದ್ಮೇಲೆ ಈ ಬಂದರವನ್ನ ಯಾರು ಡೆವಲಪ್ ಮಾಡ್ತಾರಪ್ಪ ಅಂದ್ರೆ ಇಂಡಿಯನ್ ಫೋರ್ಟ್ಸ್ ಗ್ಲೋಬಲ್ ಜಬಹಾರ್ ಫ್ರೀ ಝೋನ್ ಅವರು ಇದನ್ನ ಡೆವಲಪ್ ಅನ್ನ ಮಾಡ್ತಾ ಹೋಗ್ತಾರೆ ಆಮೇಲೆ ನೋಡ್ರಿ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಇದ್ರಲ್ಲಿ ಆಲ್ರೆಡಿ ಈಗ ಎರಡ್ ನೂರ ಹದಿನೈದು ವೆಸಲ್ಸ್ ಇದೆ ಆಮೇಲೆ ಸಿಕ್ಸ್ಟೀನ್ ತೌಸಂಡ್ ಟಿಯು ಟ್ವೆಲ್ ಫೀಟ್ ಇಕ್ವೆಲೆಂಟ್ ಯೂನಿಟ್ಸ್ ಕೂಡ ಇನ್ಸ್ಟಾಲ್ ಅನ್ನ ಮಾಡಿದ್ದಾರೆ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಕಳೆದ ಕೆಲವು ವರ್ಷಗಳೇನಪ್ಪ ಅಂದ್ರೆ ನಾವು ನಾಲ್ಕು ಅಬ್ಜೆಕ್ಟಿವ್ ಇಟ್ಕೊಂಡು ಏನ್ ಮಾಡಿದ್ವಿ ಅಪ್ಪ ಅಂದ್ರೆ ಚವಾಹಾರ್ ರೂಟ್ ಅನ್ನ ಅಪಿಯರ್ ಮಾಡಿದ್ವಿ ಫಸ್ಟ್ ಏನಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದೆಯಲ್ಲ ಅದಕ್ಕೆ ಒಂದು ಆಲ್ಟರ್ನೇಟಿವ್ ರೂಟ್ ಆಗಿ ಚವಹಾರನ್ನು ಅಭಿವೃದ್ಧಿ ಪಡಿಸಿದ್ರೆ ಇನ್ನೊಂದೇನಪ್ಪ ಅಂದ್ರೆ ಸೆಂಟ್ರಲ್ ಏಷ್ಯಾಗೆ ಏನ್ ಮಾಡೋದಂದ್ರೆ ಈ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಬಿಟ್ಟು ಇನ್ನೊಂದೇನಾದ್ರೂ ಟ್ರೇಡ್ ರೂಟ್ ಇದ್ರೆ ಅದನ್ನ ಏನಪ್ಪಾ ಅಂದ್ರೆ ಚಬಹಾರ್ ಮೂಲಕ ಕೊಡೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ಇದಾದ್ಮೇಲೆ ನೋಡ್ರಿ ಈಗ ಕೆಲವು ಕೆಲ ದಿನಗಳಿಂದ ಏನಪ್ಪ ಅಂದ್ರೆ ನಮ್ಮ ಪೋರ್ಟ್ ಮಿನಿಸ್ಟರ್ ಸೋನೇವಾಲ್ ಅವರು ಏನ್ ಹೇಳಿದಾರೆ ಅಂದ್ರೆ ಇದನ್ನ ಒಂದು ಟ್ರಾನ್ಸಿಟ್ ಹಬ್ ಆಗಿ ನಾವು ಯೂಸ್ ಮಾಡಬಹುದು ಇದರಿಂದ ಏನಪ್ಪ ಅಂದ್ರೆ ಜಸ್ಟ್ ವೆಸ್ಟ್ ಏಷ್ಯಾದಿಂದ ದಿಂದ ನಾವೇನ್ ಮಾಡಬಹುದು ಅಂದ್ರೆ ಸೌತ್ ಏಷ್ಯಾ ಸೌತ್ ಈಸ್ಟ್ ಏಷ್ಯಾ ಕನೆಕ್ಟ್ ಮಾಡಬಹುದು ಜೊತೆಗೆ ಈ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರೇಡ್ ಕಾರಿಡಾರ್ ಏನಿದೆಯಲ್ಲ ಎನ್ ಸಿ ಸಿ ಇದನ್ನು ಕೂಡ ಕನೆಕ್ಟ್ ಮಾಡಬಹುದು ಈ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಎಲ್ಲಿ ಕನೆಕ್ಟ್ ಆಗುತ್ತಪ್ಪ ಅಂದ್ರೆ ರಷ್ಯಾ ಮತ್ತೆ ಏರೋಪಿ ಕನೆಕ್ಟ್ ಆಗುತ್ತೆ ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ ನಮ್ಮ ಭಾರತವನ್ನ ರಷ್ಯಾ ಮತ್ತೆ ಏರೋಪಿ ಕೂಡ ಕನೆಕ್ಟಿವಿಟಿನ ಕೊಡ್ಬಹುದು ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಚಬಹಾರ್ ಬಂದರ್ ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಗೆ ಯಾಕೆ ಇಷ್ಟು ಟೈಮ್ ತಗೊಳ್ತಿದೆ ವೈಟ್ ಈಸ್ ಟೇಕಿಂಗ್ ಸೊ ಲಾಂಗ್ ಟೈಮ್ ಅಂತಂದ್ರೆ ಸೊ ನೋಡ್ರಿ ಈ ಟರ್ಮಿನಲ್ ಅನ್ನು ಏನ್ ಡೆವಲಪ್ ಮಾಡ್ತಿದ್ವಿ ಯಾವ್ದಪ್ಪ ಅಂದ್ರೆ ಶಹಿದ್ ಬೆಹಸ್ತಿ ಟರ್ಮಿನಲ್ ಅನ್ನು ಡೆವಲಪ್ ಮಾಡ್ತಿದ್ವಿ ಚಬಹಾರ್ ಬಂದರ್ ಅದು ಸ್ಟಾರ್ಟ್ ಆಗಿದ್ದ ಏನಪ್ಪ ಅಂದ್ರೆ ಜಿಯೋಪೊಲಿಟಿಕಲ್ ಏನ್ ಸಿಚುವೇಶನ್ಸ್ ಇದೆ ಅರೌಂಡ್ ದ ವರ್ಡ್ ಅದು ಚೇಂಜ್ ಇದೆ ಫಾರ್ ಎಕ್ಸಾಂಪಲ್ ನೋಡ್ರಿ ನ್ಯೂಕ್ಲಿಯರ್ ಟಾಕ್ಸ್ ಜೊತೆಗೆ ಏನಪ್ಪ ಅಂದ್ರೆ ಈ ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ಮಾತಾಡಕ್ಕೆ ಯು ಎಸ್ ಮತ್ತೆ ಇರಾನ್ ಅವರು ಒಂದು ಒಪ್ಪಂದ ಮಾಡ್ಕೊಂಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಅದಕ್ಕೆ ಏನಂತ ಆಕ್ಷನ್ ಇಟ್ಟಿದ್ರಪ್ಪ ಅಂದ್ರೆ ಹೆಸರಿಟ್ಟಿದ್ರಂದ್ರೆ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ ಇಟ್ಟಿದ್ರು ಇದಾದ್ಮೇಲೆ ಏನಾಯ್ತಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತಂದ್ರೆ ಆ ಒಪ್ಪಂದದಿಂದ ಹೊರಗೆ ಬಂತು ಇದರಿಂದ ಏನಪ್ಪ ಅಂದ್ರೆ ಯು ಎಸ್ ಅವರು ಇರಾನ್ ಮೇಲೆ ಸ್ಯಾಂಕ್ಷನ್ ಅನ್ನ ಹೇರಿದ್ರು ಇದರಿಂದ ನಾವು ಸಬ್ಸಿಕ್ವೆಂಟ್ಲಿ ಏನ್ ಮಾಡಿದ್ರು ಅಂದ್ರೆ ಇರಾನ್ ಮೇಲೆ ಇರಾನ್ ಇಂದ ನಾವೇನು ಆಯಿಲ್ ಅನ್ನ ತರಿಸಕೋತಿದ್ವಿ ಅಲ್ಲ ಅದನ್ನ ನಿಲ್ಲಿಸಿದ್ವಿ ಆಗ ನಮ್ಗೆ ಏನಪ್ಪ ಅಂದ್ರೆ ಇರಾನ್ ಬಿಗ್ಗೆಸ್ಟ್ ಸಪ್ಲೈಯರ್ ಆಗಿತ್ತು ಯಾವ್ದಂದ್ರೆ ಆಯಿಲ್ ಅನ್ನ ಸಪ್ಲೈ ಮಾಡ್ತಿತ್ತು ಅದು ಏನಾಯ್ತಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನಿಂತೋಯಿತು ಅಂತ ಹೇಳ್ತಿದ್ದಾರೆ ಸೊ ಇದರಿಂದ ನಮ್ಗೆ ಏನ್ ಇರಾನ್ ಲಾರ್ಜೆಸ್ಟ್ ಆಯಿಲ್ ಸಪ್ಲೈಯರ್ ಇದ್ರಲ್ಲ ಅದನ್ನು ನಿಲ್ಸಿದ್ವಿ ಅದಾದ್ಮೇಲೆ ಏನಪ್ಪ ಅಂದ್ರೆ ಯು ಎಸ್ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿ ಚಬಹಾರ್ ಬಂದು ಅಭಿವೃದ್ಧಿ ಪಡಿಸೋದನ್ನ ಈ ಸ್ಯಾಂಕ್ಷನ್ ಇಂದ ಹೊರಗಿತ್ತು ಆದ್ರೂ ಕೂಡ ನಮಗೆ ಏನಪ್ಪ ಅಂದ್ರೆ ಈ ಬಂದರುವನ್ನ ಅಭಿವೃದ್ಧಿ ಪಡಿಸಕ್ಕೆ ಏನೇನು ಇನ್ಫ್ರಾಸ್ಟಕ್ಚರ್ ಫೆಸಿಲಿಟೀಸ್ ಬೇಕಿತ್ತು ಫೋರ್ಸ್ ಆಗಿರ್ಬೋದು ಕಂಪನೀಸ್ ಆಗಿರ್ಬೋದು ಅಥವಾ ಇನ್ನೊಂದು ಏನೋ ಇರ್ಬೇಕಲ್ಲ ಆ ಸಪ್ಲೈ ಬರಲಿಲ್ಲ ಯಾಕಂದ್ರೆ ಇನ್ ಕೇಸ್ ನಾವೇನಾದರೂ ಈ ಬಂದರಿಗೆ ಸಪ್ಲೈನ ಮಾಡಿದ್ರೆ ಚಬಹಾರ್ ಬಂದರಿಗೆ ಸಪ್ಲೈ ಮಾಡಿದ್ರೆ ಯು ಎಸ್ ಇಂದ ನಮ್ಗೆ ಏನಪ್ಪದಪ್ಪ ಅಂದ್ರೆ ಸೆಕೆಂಡ್ರಿ ಸ್ಯಾಂಕ್ಷನ್ಸ್ ಅಂತ ಯಾರು ಏನಪ್ಪಾ ಅಂದ್ರೆ ಮುಂದೆ ಬರಲಿಲ್ಲ ಇದಾದ್ಮೇಲೆ ಏನಾಯ್ತಪ್ಪ ಅಂದ್ರೆ ನಿಮಗೆ ಗೊತ್ತು ಮೋದಿ ಗವರ್ಮೆಂಟ್ ಅವ್ರು ರೀಸೆಂಟ್ ಆಗಿ ಏನ್ ಅಂದ್ರೆ ಅಫ್ಘಾನಿಸ್ತಾನಕ್ಕೆ ನಾವು ಏನ್ ಮಾಡಿದ್ವಿ ಅಂದ್ರೆ ಕೆಲವೊಂದಿಷ್ಟು ಫುಡ್ ಗ್ರೇನ್ಸ್ ಅನ್ನ ಕಳಿಸಿದ್ವಿ ಎಸ್ಪೆಷಲಿ ಏನಪ್ಪ ಅಂದ್ರೆ ವೀಟನ ಹುಮ್ಯಾನಿಟೇರಿಯನ್ ಏಡ್ ಆಗಿ ಮಾನವೀಯತೆ ದೃಷ್ಟಿಯಿಂದ ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನಕ್ಕೆ ಕಳ್ಸಿಕೊಟ್ವಿ ಅದನ್ನು ಕೂಡ ಏನಪ್ಪ ಅಂದ್ರೆ ಪಾಕಿಸ್ತಾನದ ಮೂಲಕ ಕಳಿಸ್ಕೊಟ್ವಿ ಹಾಗಾಗಿ ಇತ್ತೀಚೆಗೆ ಏನಪ್ಪ ಅಂದ್ರೆ ನಮ್ಮ ಸರ್ಕಾರ ಜಾಸ್ತಿ ಏನಪ್ಪ ಅಂದ್ರೆ ಚಬಹಾರ್ ಬಂದು ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಅನ್ನು ತೆಗೆದುಕೊಂಡಿದೆ ಜೊತೆಗೆ ನೋಡ್ರಿ ಇತ್ತೀಚೆಗೆ ಸಹ ನಮ್ಮ ಸರ್ಕಾರ ತಾಲಿಬಾನ್ ಸರ್ಕಾರದ ಜೊತೆಗೆ ಕೂಡ ಏನಪ್ಪ ಅಂದ್ರೆ ಸಹಕಾರವನ್ನು ಬೆಳೆಸಿಕೊಂಡಿದೆ ಜೊತೆಗೆ ನಮ್ಮ ಇಂಡಿಯನ್ ಎಂಬೆಸಿ ಏನಿದೆ ಆ ಎಂಬೆಸಿನ ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ತೆರೀತಾ ಇದೆ ಓವರ್ ಆಲ್ ಆಗಿ ನೋಡೋದಾದ್ರೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಗೆ ಅಥವಾ ಈ ಸಿಪೆಕ್ ಗೆ ಇನ್ನೊಂದು ಏನಾದರೂ ಆಲ್ಟರ್ನೇಟಿವ್ ಇದ್ರೆ ಅದನ್ನ ಚಬಾರ್ ಅನ್ಬೋದು ಜೊತೆಗೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರೇಡ್ ಕಾರಿಡಾರ್ ಏನಿದೆಯಲ್ಲ ಅದನ್ನ ಕನೆಕ್ಟ್ ಮಾಡೋದು ಕೂಡ ಏನಪ್ಪ ಅಂದ್ರೆ ಚಬಾರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಹುದಾಗಿದೆ ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಇರೋದು ಯಾವ್ದ್ರ ಮೇಲೆ ಅಂದ್ರೆ ಚೈನೀಸ್ ಆಪ್ ಬ್ಯಾನ್ ಮಾಡಿದ್ರ ಬಗ್ಗೆ ಇರೋದು ಸೊ ನೋಡ್ರಿ ಇಲ್ಲಿ ಯಾವ್ತಾರ ಏನ್ ಹೇಳ್ತಿದಾರೆ ಅಂದ್ರೆ ಚೈನೀಸ್ ಟೆಕ್ ಟೆಕ್ಫಾರ್ಮ್ಸ್ ಇದಾವಲ್ಲ ಭಾರತದಲ್ಲಿ ತುಂಬಾ ಪರಿಶೀಲನೆಗೆ ಹೊರಪಡ್ತಿದಿವೆ ಸ್ಕ್ರೂಟಿನಿಟಿ ಅಂದ್ರೆ ಸೂಕ್ಷ್ಮ ಪರಿಶೀಲನೆ ಮಾಡ್ತಿದಾರೆ ವೈ ಹ್ಯಾವ್ ದ ಆಫೀಸಸ್ ಆಫ್ ಚೈನೀಸ್ ಕಂಪನೀಸ್ ವಿವೋ ಜಿಯೋಮಿ ಓಪೋ ಹ್ಯಾಸ್ ಬೀನ್ ಸರ್ಚ್ ಯಾಕೆ ಚೈನೀಸ್ ಆಫೀಸ್ ಕಂಪನೀಸ್ ಆದಂತ ವಿವೋ ಜಿಯೋಮಿ ಒಪ್ಪೋನ ಸರ್ಚ್ ಮಾಡ್ತಿದ್ದಾರೆ ವಿಲ್ ದೀಸ್ ಕಂಪನೀಸ್ ಎಕ್ಸಿಟ್ ಇಂಡಿಯಾಸ್ ಮಾರ್ಕೆಟ್ ಅಂದ್ರೆ ಈ ಕಂಪನೀಸ್ ಏನಾದರೂ ಇಂಡಿಯಾ ಮಾರ್ಕೆಟ್ ಬಿಟ್ಟು ಹೋಗಬಹುದು ಅಂತ ಅವರು ಕ್ವಶನ್ ಅನ್ನ ಮಾಡ್ತಿದ್ದಾರೆ ಸೊ ನೋಡ್ರಿ ಇಲ್ಲಿವರೆಗೂ ಏನಾಗಿದೆ ಅಂದ್ರೆ ನಿಮಗೆ ಗೊತ್ತು ಇನ್ಕಮ್ ಟ್ಯಾಕ್ಸ್ ಸರ್ಚ್ ಆಗಿರ್ಬೋದು ಅಥವಾ ಫೈ ಜಿ ಸರ್ವಿಸ್ ಇಂದ ಏನ್ ಈ ಟೆಲಿಕಾಂ ಸೆಕ್ಟರ್ ಹೊರಗೆಟ್ಟಿರೋದ್ರಿಂದ ಹಿಡಿದು ಇತ್ತೀಚೆಗೆ ಅವ್ರ ಮೇಲೆ ಏನಪ್ಪ ಅಂದ್ರೆ ರಿಸರ್ಚ್ ಕೊಲಾಬ್ರೇಷನ್ ಕೂಡ ಜಾಸ್ತಿ ಹೇರಿಕೆಯನ್ನ ಮಾಡಿರೋದ್ರಿಂದ ಚೈನೀಸ್ ಏನ್ ಹುವಾಯ್ ಕಂಪ್ನಿ ಇದೆಯಲ್ಲ ಅದು ಏನ್ ಮಾಡ್ತಿದೆ ಅಂದ್ರೆ ಆರ್ ಎನ್ ಡಿ ಸೆಂಟರ್ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೆಸಿಲಿಟಿನ ಸಂಪೂರ್ಣವಾಗಿ ಭಾರತದಿಂದ ಹೊರ ತಗೊಂಡೋಗ್ತಿದೆ ಇದಷ್ಟೇ ಅಲ್ಲದೆ ಅಂದರೆ ಅದು ಇದ್ರ ಜೊತೆಗೆ ಅಂದರೆ ಉಹಾಯು ಒಂದೇ ಅಲ್ಲದೆ ನೆಕ್ಸ್ಟ್ ಸಡ್ಡಿ ವಿವೋ ಜಿಯೋಮಿ ಮತ್ತೆ ಉಪೋ ಕೂಡ ಅಂದರೆ ಈ ಭಾರತವನ್ನು ಬಿಟ್ಟೋಗುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾಕೆ ಈ ಗೌರ್ಮೆಂಟ್ ಈ ಮೆಜರ್ಸ್ ಅನ್ನ ತಗೊಂಡಿದೆ ಇದ್ರ ಮುಖ್ಯ ಉದ್ದೇಶ ಏನು ಅವರೇನಾದರೂ ಈ ಚೈನೀಸ್ ಮೊಬೈಲ್ ಕಂಪನೀಸ್ ಇನ್ಫ್ಲೂಯೆನ್ಸ್ ಭಾರತದಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಕ್ ತಗೊಂಡಿದ್ದಾರೆ ಅಥವಾ ಬೇರೆ ಏನಾದರೂ ರೀಸನ್ಸ್ ಇದೆ ಅಂತ ಕೇಳ್ತಿದ್ದಾರೆ ಹಾಗಾದ್ರೆ ಈ ಚೈನೀಸ್ ಕಂಪನೀಸ್ ಮೇಲೆ ಏನೇನು ಅಲಿಗೇಷನ್ಸ್ ಇದೆ ಅಂದ್ರೆ ಸೊ ನೋಡ್ರಿ ಜಿಯೋಮಿ ಅಪ್ಪೋ ಮತ್ತೆ ಇವೇನು ಬೇರೆ ಇದಲ್ಲ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಈ ಟ್ಯಾಕ್ಸ್ ಇವೇಷನ್ಸ್ ಅಂದ್ರೆ ಈ ಟ್ಯಾಕ್ಸ್ ಅನ್ನ ತಪ್ಪಿಸೋದಕ್ಕೆ ಅವರು ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿಗಲ್ ರೆಟೆನ್ಸ್ ಅಂದ್ರೆ ಬೇರೆ ದೇಶಕ್ಕೆ ಅಂದ್ರೆ ಚೈನೀಸ್ ಪ್ರಜೆಗಳಿಗೆ ಇಲ್ಲಿಂದ ಏನು ದುಡ್ಡು ಕಳಿಸ್ತಾರಲ್ಲ ಅದಕ್ಕೆ ರೆಮಿಟೆನ್ಸ್ ಅಂತ ಕರೀತಾರೆ ಅದು ಜಾಸ್ತಿ ಆಗಿದೆ ಆಮೇಲೆ ಇನ್ಕರೆಕ್ಟ್ ಡಿಸ್ಕ್ಲೋಸರ್ಸ್ ಅಂದ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಏಪ್ರಿಲ್ ಈ ವರ್ಷ ಏನು ಮಾಡಿದಾರೆ ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಒಂದು ದಾಳಿಯನ್ನ ಮಾಡ್ತಾರೆ ಜಿಯೋನಿ ಮೇಲೆ ಅಲ್ಲಿ ಅವರ ಎಷ್ಟು ಅಮೌಂಟ್ ರಿಕವರಿ ಮಾಡ್ತಾರೆ ಐದು ಸಾವಿರದ ಐದುನೂರ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ರೂಪಾಯನ್ನ ರಿಕವರ್ ಮಾಡ್ತಾರೆ ಇದ್ರ ಜೊತೆಗೆ ನೋಡ್ರಿ ಕಂಪ್ನಿ ಏನು ಮಾಡಿದೆ ಅಂದ್ರೆ ಈ ಎಲ್ಲಾ ಹಣವನ್ನು ಫಾರಿನ್ ಕರೆನ್ಸಿಯಲ್ಲಿ ರೆಮಿಟೆನ್ಸ್ ಅನ್ನು ಕಳಿಸಿದೆ ಅಂದ್ರೆ ಅವರು ದೇಶದ ಪ್ರಜೆಗಳಿಗೆ ಕಳಿಸಿದ್ದಾರೆ ಇನ್ಕ್ಲೂಡಿಂಗ್ ಏನಪ್ಪ ಅಂದ್ರೆ ಈ ಸರ್ವಿಸ್ ಅನ್ನ ಕಳಿಸಿದ್ದು ಮೇಜರ್ಲಿ ಮೂರ್ ಕಂಪ್ನಿಗೆ ಕಳಿಸಿದೆ ಮೂರು ಎನ್ ಟಿ ಕಳಿಸಿದೆ ಅದರಲ್ಲಿ ಒಂದ್ ಎಂಟಿಟಿ ಯಾವ್ದಪ್ಪ ಅಂದ್ರೆ ಜಿಯೋಮಿ ಕ್ರೂಫ್ ಎಂಟಿಟಿ ಇದಕ್ಕೆ ಯಾವ ಹೆಸರಲ್ಲಿ ಅವರು ಈ ಅಮೌಂಟ್ ಅನ್ನ ಕಳ್ಸಿದಾರೆ ಅಂದ್ರೆ ರಾಯಲ್ಟಿ ಹೆಸರಲ್ಲಿ ಕಳಿಸಿದ್ದಾರೆ ಜೊತೆಗೆ ಈ ಮೂರು ಎಂಟಿಟಿ ಏನಪ್ಪ ಅಂದ್ರೆ ಯಾವುದೇ ತರನಾದಂತ ಸರ್ವಿಸ್ ಅನ್ನ ಅವರು ಪಡೆದುಕೊಂಡಿಲ್ಲ ಜಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ಹಣವನ್ನ ಕಳಿಸಿದ್ದಾರೆ ಇದೇನಾಗುತ್ತೆ ಅಂದ್ರೆ ಆ ಮೂರು ಕಂಪ್ನೀಸ್ಗೆ ಬೆನಿಫಿಟ್ ಸಿಕ್ಕಿದೆ ಬಟ್ ನಮಗೆ ಟ್ಯಾಕ್ಸ್ ಇವೇಷನ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇದು ಯಾವ ಪ್ರೊವಿಷನ್ ವೈಲೆನ್ಸ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಆ ಪ್ರೊವಿಷನ್ಸ್ ಆಕ್ಟ್ಲೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜಯೋಮಿ ಈ ಡಿಲೇ ಅಂದ್ರೆ ಈ ಅಲಿಗೇಷನ್ಸ್ ನ ಏನಂತಂದ್ರೆ ತಳ್ಳಿ ಹಾಕಿದ್ರು ಏನಪ್ಪ ಅಂದ್ರೆ ಅವ್ರ ಏನ್ ಹೇಳಿದಾರೆ ಈ ಐ ಪಿ ಅಡ್ರೆಸ್ ಮತ್ತೆ ಅದರ್ ಪ್ರಾಡಕ್ಟ್ ನಾವು ಖರ್ಚು ಮಾಡಿದಿವಿ ಅಂತ ಹೇಳಿದ್ದಾರೆ ಇದೇ ಟ್ರೆಂಡ್ ಅನ್ನ ಕಂಟಿನ್ಯೂ ಮಾಡ್ತಾ ಅಲ್ಲಿ ಮತ್ತೆ ನೋಡ್ರಿ ಇಡಿ ದಾಳಿ ಮಾಡುತ್ತೆ ಬಟ್ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ನಲ್ವತ್ತೆಂಟು ವಿವೊ ಲೊಕೇಶನ್ಸ್ ಮೇಲೆ ದಾಳಿ ಮಾಡ್ತಾರೆ ಅವಾಗ ವಿವೋ ಏನ್ ಅಂದ್ರೆ ಒಂದು ಎಫ್ ಆರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುತ್ತೆ ಐ ಎಫ್ಐಆರ್ ಕೊಟ್ಟಿರ್ತಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಮತ್ತೆ ಗ್ರಾಂಡ್ ಪ್ರಾಸ್ಪೆಟ್ ಇಂಟೆಲೆಕ್ಚುಯಲ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಇದೆಲ್ಲ ಇವರು ಐ ಎಫ್ಐಆರ್ ಅನ್ನ ಕೊಟ್ಟಿರ್ತಾರೆ ಈ ವಿವೋ ಕಂಪನಿ ಏನ್ ಅಂದ್ರೆ ಫಾರಿನ್ ಐಡೆಂಟಿಫಿಕೇಶನ್ ಡಾಕ್ಯುಮೆಂಟ್ಸ್ ಅನ್ನ ಯೂಸ್ ಮಾಡಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಫಾಲ್ಸ್ ಡಾಕ್ಯುಮೆಂಟ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಒಂದು ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಇವ್ರೇನ್ ಒಂದು ಅಡ್ರೆಸ್ ಅನ್ನ ಕೊಟ್ಟಿದ್ರಲ್ಲ ಆ ಅಡ್ರೆಸ್ ಅನ್ನ ಇಡಿ ಅವರು ಸರ್ಚ್ ಮಾಡಿದಾಗ ಅದು ಏನಾಗಿತ್ತಪ್ಪ ಅಂದ್ರೆ ಒಂದು ಸರ್ಕಾರಿಯ ಕಚೇರಿಯ ಒಂದು ಅಡ್ರೆಸ್ ಆಗಿತ್ತು ಜೊತೆಗೆ ಒಂದು ಫೇಮಸ್ ಬ್ಯೂರೋಕ್ರಾಟ್ ನ ಒಂದು ಅಡ್ರೆಸ್ ಆಗಿತ್ತು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಆ ಬಿಲ್ಡಿಂಗ್ ಏನಪ್ಪ ಅಂದ್ರೆ ಗವರ್ಮೆಂಟ್ ಬಿಲ್ಡಿಂಗ್ ಆಗಿತ್ತು ಆಮೇಲೆ ಆ ಅಡ್ರೆಸ್ ಸೀನಿಯರ್ ಬ್ಯೂರೋಕ್ರಾಟ್ ಹೌಸ್ ಆಗಿತ್ತು ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲೇನಪ್ಪ ಅಂದ್ರೆ ಟ್ಯಾಕ್ಸ್ ಅನ್ನ ತಡೆಯೋದಕ್ಕೋಸ್ಕರ ಅಥವಾ ಟ್ಯಾಕ್ಸ್ ಅನ್ನ ಇರೋದಕ್ಕೋಸ್ಕರ ಬೇರೆ ಬೇರೆ ಸಣ್ಣ ಕಂಪನಿಗಳನ್ನ ಅವರು ತೆಗೆದುಕೊಂಡಿದ್ದಾರೆ ಅದು ಶೆಲ್ ಕಂಪನೀಸ್ ಅಂದ್ರೆ ಅದರಿಂದ ಸಣ್ಣ ಸಣ್ಣ ಕಂಪನಿಗಳು ಹೋಗಿ ಅಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಡೈವರ್ಟ್ ಮಾಡೋದು ಜೊತೆಗೆ ನೋಡ್ರಿ ಇದಷ್ಟಲ್ಲದೆ ವಿವೋ ಏನ್ ಮಾಡಿದ್ಯಪ್ಪ ಅಂದ್ರೆ ಈ ಐವತ್ತು ಪರ್ಸೆಂಟ್ ಇದ್ರದೇ ರೆವೆನ್ಯೂ ಇದೆಯಲ್ಲ ಅದನ್ನೇನ್ ಮಾಡಿದೆ ಅಂದ್ರೆ ಫಾರಿನ್ ರೆಮಿಟೆನ್ಸ್ ಅಂತ ಹೇಳಿ ಚೈನಾ ಕೊಟ್ಟಿದೆ ಅದನ್ನು ಕೂಡ ಈಗ ಲಾಸಸ್ ಅಲ್ಲಿ ತೋರಿಸಿ ಏನ್ ಮಾಡಿದ್ರಪ್ಪ ಅಂದ್ರೆ ನಮಗೆ ಯಾವುದೇ ತರ ಅಂತ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಈ ವೈಲೇಷನ್ಸ್ ಏನಾಗುತ್ತೆ ಯಾವ ಆರ್ಟಿಕಲ್ ಅಥವಾ ಯಾವ ಕಾನೂನಿನ ಅಡಿಗಳಲ್ಲಿ ಬರುತ್ತೆ ಅಂದ್ರೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಒಳಗೆ ಬರುತ್ತೆ ಪಿ ಎಂ ಎಲ್ ಎ ಆಕ್ಟ್ ಇದು ಬರುತ್ತೆ ಅಂತ ಹೇಳ್ತಿದ್ರೆ ಅದೇ ತಿಂಗಳು ಮತ್ತೆ ಏನ್ ಮಾಡಿದಾರೆ ಅಂದ್ರೆ ಒಪ್ಪಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಈ ಟೈಮ್ ನೋಟಿಸ್ ಅನ್ನ ಕೊಟ್ಟವ್ರು ಯಾರಪ್ಪ ಅಂದ್ರೆ ಡೈರೆಕ್ಟರ್ ರೆವೆನ್ಯೂ ಇಂಟೆಲಿಜೆನ್ಸ್ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈ ಕಸ್ಟಮರಿ ಡ್ಯೂಟಿ ಏನಿದೆ ಅಥವಾ ಕಸ್ಟಮ್ ಡ್ಯೂಟಿ ಅಂದ್ರೆ ಹೊರಗಡೆಯಿಂದ ಏನಾದರೂ ನಾವು ಇಂಪಾರ್ಟ ಮಾಡ್ಕೊಂಡ್ರೆ ಆಮದನ್ನ ಮಾಡ್ಕೊಂಡ್ರೆ ಅದಕ್ಕೇನ್ ಡ್ಯೂಟಿ ಇದೆಯಲ್ಲ ಅದನ್ನ ಇವ್ರು ಎಷ್ಟು ಕಟ್ಟಿಲ್ಲಪ್ಪ ಅಂದ್ರೆ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಕೋಟಿಯಷ್ಟು ಕಸ್ಟಮ್ ಡ್ಯೂಟಿನ ಕಟ್ಟಿಲ್ಲ ಅಂತ ಅವರು ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ನೋಡ್ರಿ ಡಿಆರ್ ಎವಿಡೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಏನಂದ್ರೆ ಯುರೇನ್ ಇಂಪೋರ್ಟೆಡ್ ಐಟಮ್ಸ್ ತರಿಸ್ತಾರಲ್ಲ ಅಲ್ಲಿ ಏನಪ್ಪ ಅಂದರೆ ಇನ್ ಇನ್ಅಪ್ರೋಪ್ರಿಯೇಟ್ ಆಗಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಒಂದು ನೂರು ರೂಪಾಯಿ ಪ್ರೈಸ್ ಇತ್ತು ಅಂತ ಇಟ್ಕೋರಿ ಇವರು ನಮಗೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಜಸ್ಟ್ ಟ್ವೆಂಟಿ ರುಪೀಸ್ ತೋರಿಸ್ತಾರೆ ಸೊ ಇದರಿಂದ ಏನಂದ್ರೆ ಇದ್ರ ಮೇಲೆ ಏನು ಟ್ಯಾಕ್ಸ್ ಬೀಳ್ಬೇಕಲ್ಲ ಆ ಟ್ಯಾಕ್ಸ್ ಬೀಳಲ್ಲ ಜಸ್ಟ್ ಈ ಅಮೌಂಟ್ ಮೇಲೆ ಟ್ಯಾಕ್ಸ್ ಬೀಳತ್ತೆ ಅಥವಾ ಟ್ಯಾಕ್ಸ್ ಎಕ್ಸಾಮ್ ಮಾಡಿರ್ತೀವಿ ಇದರಿಂದ ಅವ್ರು ಎಷ್ಟು ಕೋಟಿನ ಸೇವ್ ಮಾಡಿದ್ರ ಅಂದ್ರೆ ಎರಡ್ ಸಾವಿರದ ಒಂಬೈನೂರ ಎಂಬತ್ತೊಂದು ಕೋಟಿನ ಸೇವ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ನೋಡ್ರಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಗೆ ಔಟ್ಸೈಡ್ ಇಂಡಿಯಾ ಏನ್ ತಗೊಂಡಿದ್ರೆ ಅದಕ್ಕೆ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಲ್ಲ ಆಮೇಲೆ ಬೇರೆ ಬೇರೆ ಬ್ಯಾಲೆನ್ಸ್ ಶೀಟ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿಲ್ಲ ಅದು ಕೂಡ ವೈಲೆನ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಎಲ್ಲಾ ವೈಲೆನ್ಸ್ ಯಾವ ಪ್ರೊವಿಷನ್ಸ್ ಒಳಗೆ ಅಂದ್ರೆ ಕಸ್ಟಮ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಟೂ ಒಳಗಡೆ ಬರ್ತವೆ ಜೊತೆಗೆ ನೋಡ್ರಿ ಕಸ್ಟಮ್ಸ್ ವ್ಯಾಲ್ಯೂಯೇಷನ್ ಡಿಟರ್ಮಿನೇಷನ್ ಆಫ್ ಡಿಟರ್ಮಿನೇಷನ್ ಆಫ್ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಗುಡ್ಸ್ ರೂಲ್ಸ್ ಟೂ ತೌಸಂಡ್ ಸೆವೆನ್ ಒಳಗಿದು ವಯೋಲೇಷನ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಚೈನಾ ಸೈಬರ್ ಇಮೇಜ್ ಇದೆಯಲ್ಲ ಅದ್ಯಾಕೆ ಕಾನ್ಸ್ಟೆಂಟ್ ಆಗಿ ಸ್ಕ್ರೂಟಿನ್ ಅಂದ್ರೆ ಸೂಕ್ಷ್ಮ ಪರಿಶೀಲನೆಗಿದೆ ಅಂದ್ರೆ ಸೊ ನೋಡ್ರಿ ಚೈನೀಸ್ ಕಂಪನೀಸ್ ಏನಿರುತ್ತಲ್ಲ ಅವು ಏನ್ ಕ್ರಿಟಿಕಲ್ ಇನ್ಫ್ರಾಸ್ಚರ್ ಪ್ರೊಕ್ ಯಾವುದಕ್ಕಂದ್ರೆ ಎಸೆನ್ಷಿಯಲ್ ಟೆಲಿಕಮ್ಯುನಿಕೇಷನ್ ಸರ್ವಿಸ್ ಅಂದ್ರೆ ಈ ಟೆಲಿಕಮ್ಯುನಿಕೇಷನ್ ಟೆಲಿಕಮ್ಯುನಿಕೇಶನ್ ಕೊಡುವಂಥ ಇಂಪಾರ್ಟೆಂಟ್ ಏನು ಇನ್ಫ್ರಾಸ್ಟಕ್ಚರ್ ಪ್ರೊಜೆಕ್ಟ್ ಅನ್ನು ಕೊಡಬೇಕಲ್ಲ ಅದನ್ನ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಲಿಸ್ಟ್ ಏನಪ್ಪಾ ಅಂದ್ರೆ ಬರಿ ಇಂಡಿಯಾದ ಮಾತಿಲ್ಲ ಇದರೊಳಗೆ ಯು ಎಸ್ ಯುಕೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಕೂಡ ಬಂದಿದೆ ಜೊತೆಗೆ ನೋಡ್ರಿ ಇದು ಅಲ್ಲದೆ ಏನಪ್ಪಾ ಅಂದ್ರೆ ಈ ಹುವಾಯಿ ಏನು ಮಾಡ್ತಿದೆಯಪ್ಪ ಅಂದ್ರೆ ಬೇರೆ ಮೊಬೈಲ್ ಕಂಪನೀಸ್ ಕಂಪೇರ್ ಮಾಡಿದ್ರೆ ಡೊಮೆಸ್ಟಿಕ್ ಅಲ್ಲಿ ಅಂದ್ರೆ ಭಾರತದಲ್ಲಿ ತುಂಬಾ ಕಮ್ಮಿ ರೇಟಿಗೆ ತನ್ನ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇನ್ ಇದು ಬಿಟ್ಟು ಬೇರೆ ಏನ್ ಹೇಳ್ತಿದಾರಪ್ಪ ಅಂದ್ರೆ ಈ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಪ್ರಕಾರ ಇವರು ಬರೀ ಸೈಬರ್ ಅಟ್ಯಾಕ್ಸ್ ಅನ್ನ ಮಾತ್ರ ಮಾಡ್ತಿಲ್ಲ ಚೈನಾದವರು ಸೈಬರ್ ಎಪ್ಸಿಯಾನ್ಸ್ ಅನ್ನ ಮಾಡ್ತಿದ್ದಾರೆ ಇಲ್ಲಿ ಎಪ್ಸಿಯಾನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಗೂಢಾಚಾರಿ ಅಥವಾ ಬೇಹುಗಾರಿಕೆ ಅಂತ ಏನ್ ನಾವು ಕರಿತೀವಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಎಪ್ಸಿಯಾನ್ಸ್ ಅಂತ ಕರೀತಾರೆ ಗೂಢಾಚಾರಿ ಇರ್ಬೋದು ಅಥವಾ ಬೇಹುಗಾರಿಕೆ ಇರ್ಬೋದಲ್ಲ ಏನಂತಂದ್ರೆ ಎಪ್ಸಿಯಾನ್ಸ್ ಅಂತ ನಾವು ಕರಿತೀವಿ ಕೂಡ ಈಗ ಅವರು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಕ್ಯಾಂಪೇನ್ ಇಂದ ಏನಪ್ಪ ಅಂದ್ರೆ ಈ ಫೈಬರ್ ಆಪ್ಟಿಕ್ ಕೇಬಲ್ಸ್ ಏನ್ ಹಾಕಿರ್ತಾರಲ್ಲ ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಈ ತರದ ಸೈಬರ್ ಆಪ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಈಗ ರೀಸೆಂಟ್ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಬಿಡನ್ ಅಡ್ಮಿನಿಸ್ಟ್ರೇಷನ್ ಹುವೈಟ್ ಟವರ್ಸ್ ಏನಿದೆ ಅಲ್ಲ ಸೆಲ್ ಟವರ್ಸ್ ಅದರದ್ದು ಇನ್ವೆಸ್ಟಿಗೇಷನ್ ಮಾಡ್ತಿದಾರೆ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಇವರು ಸೆಲ್ ಟವರ್ ಜೊತೆಗೆ ಏನಪ್ಪ ಅಂದ್ರೆ ಒಂದಿಷ್ಟು ಗಿಯರ್ಸ್ ಅನ್ನೋದು ಏನ್ ಡೆವಲಪ್ ಡೆವಲಪ ಮಾಡಿದ್ದಾರೆ ಸೊ ಇವು ಏನ್ ಅಂದ್ರೆ ಆ ಮಿಲಿಟರಿ ಸಾಯಿಲ್ಸ್ ಮತ್ತೆ ಮಿಲಿಟರಿ ಬೇಸಿಸ್ ಬಗ್ಗೆ ಇರುವಂತ ಏನ್ ಕ್ರಿಟಿಕಲ್ ಇನ್ಫಾರ್ಮೇಶನ್ ಇದೆಯಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ತಿದೆ ಅಂತ ಹೇಳ್ತಿದ್ರೆ ಆಮೇಲೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಚೈನಾಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂದ್ರೆ ಈ ಸೂಕ್ಷ್ಮತೆ ಏನಿರುತ್ತೆ ಮಿಲಿಟರಿ ಬೇಸಿಸ್ ಅಥವಾ ಏನಾದ್ರೂ ಮಿಷನ್ಸ್ ಮಾಡ್ತಿದ್ರೆ ಫಾರ್ ಎಕ್ಸಾಂಪಲ್ ಮಿಲಿಟರಿ ಮಿಷನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ನಾಸಾ ಮಿಷನ್ಸ್ ಇರ್ಬೋದು ಈ ತರದ ಮಿಷನ್ ಇನ್ಫಾರ್ಮೇಶನ್ ಕ್ಯಾಪ್ಚರ್ ಮಾಡಿ ಏನಪ್ಪಾ ಅಂದ್ರೆ ಚೈನಾ ಕಳಿಸ್ತಿದೆ ಅದಕ್ಕೆ ಅವ್ರು ಏನಂತ ಕರಿತಿದ್ದಾರೆ ಅಂದ್ರೆ ಸೈಬರ್ ಎಫ್ಸಿಯೋ ಅಂದ್ರೆ ಬೇಹುಗಾರಿಕೆ ಮಾಡ್ತಾ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈಗ ಸೈಬರ್ ಅಟ್ಯಾಕ್ ಆಗ್ತಿದೆ ಅಂದ್ರೆ ಸೊ ನೋಡ್ರಿ ಬಹಳಷ್ಟು ಸರಿ ಏನಪ್ಪ ಅಂದ್ರೆ ಚೈನಾ ಏನಂದ್ರೆ ಸೈಬರ್ ಅಟ್ಯಾಕ್ ಮಾಡೋದಕ್ಕೆ ಅಥವಾ ಕ್ರಿಟಿಕಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ಅಕ್ಯೂಸ್ ಆಗಿ ಮಾಡಿದ್ದಾರೆ ಅಂದ್ರೆ ಆರೋಪವನ್ನು ಕೊಟ್ಟಿದ್ದಾರೆ ಎಸ್ಪೆಷಲಿ ನೋಡ್ರಿ ಒಂದು ದೇಶದ ಸಾರ್ವಭೌಮತೆ ವಿರುದ್ಧ ಆ ಕ್ರಿಟಿಕಲ್ ಇನ್ಫಾರ್ಮೇಶನ್ ತೆಗೆದುಕೊಳ್ಳೋದ್ರ ವಿರುದ್ಧ ಏನಪ್ಪ ಅಂದ್ರೆ ಬಹಳಷ್ಟು ಸರಿಯಲ್ಲಿ ಆರೋಪವನ್ನು ಮಾಡಿದ್ದಾರೆ ಯಾರ ಮೇಲೆ ಚೈನಾದ ಮೇಲೆ ಆರೋಪವನ್ನು ಮಾಡಿದ್ದಾರೆ ಸೊ ನೋಡ್ರಿ ನಾರ್ತ್ ಅಮೆರಿಕನ್ ಸೈಬರ್ ಸೆಕ್ಯೂರಿಟಿ ಫಾರ್ಮ್ ಹೇಳುತ್ತೆ ಹೇಳುತ್ತಂದ್ರೆ ಇವ್ರ ಪ್ರಕಾರ ಈ ಮುಂಬೈ ಬ್ಲಾಕ್ಔಟ್ಸ್ ಆಗುತ್ತೆ ಅದನ್ನ ಯಾರು ಮಾಡಿದಾರಪ್ಪ ಅಂದ್ರೆ ಚೈನಾ ಲಿಂಕ್ಡ್ ಸೈಬರ್ ಹ್ಯಾಕರ್ ಅದ ರೇಡೋ ಇಕ್ಕೋ ಅವ್ರು ಮಾಡಿದ್ದಾರೆ ಅದ್ರ ಜೊತೆಗೆ ನೆಕ್ಸ್ಟ್ ಗಲ್ವಾನ್ ವ್ಯಾಲಿ ಕ್ಲಾಸಸ್ ಕೂಡ ಇದರಿಂದನೇ ಆಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಬರೀ ದೇಶಗಳ ಅಥವಾ ಒಬ್ಬ ಸವರ್ನಿಟಿ ಕಂಟ್ರಿದ್ ಮಾತ್ರ ಅವ್ರ ಇನ್ಫಾರ್ಮೇಶನ್ ಕಂಪ್ ಕಲೆಕ್ಟ್ ಮಾಡಲ್ಲ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಸಣ್ಣ ಸಣ್ಣ ಕಂಪನಿಗಳಾದಂತ ದೊಡ್ಡ ದೊಡ್ಡ ಕಂಪನಿಗಳಾದಂತ ವಡಾಫೋನ್ ಮತ್ತೆ ಮೈಕ್ರೋಸಾಫ್ಟ್ ಅವರು ಕೂಡ ಅವ್ರ ಡಾಟಾನು ಕಲೆಕ್ಟ್ ಮಾಡ್ತಾರೆ ಹಾಗಾಗಿ ಎಷ್ಟೋ ಸರಿ ಏನಪ್ಪಾ ಅಂದ್ರೆ ವಡಾಫೋನ್ ಮೈಕ್ರೋಸಾಫ್ಟ್ ಅವರು ಕೂಡ ಈ ಡಾಟಾ ಏನ್ ತೆಫ್ಟ್ ಅನ್ನ ಮಾಡ್ತಾರೆ ಅಥವಾ ಈ ಡಾಟಾ ಕ್ರಿಶ್ ಕ್ರಿಟಿಕಲ್ ಡಾಟಾ ಏನ್ ಕಲೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಕಳೆದ ವರ್ಷ ಮಾರ್ಚ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಈ ಅನದರ್ ಸೈಬರ್ ಇಂಟೆಲಿಜೆನ್ಸ್ ಫಾರ್ಮ್ ಏನಿದೆ ಸಿಪ್ರಾ ಚೈನಾ ಬೇಸ್ಡ್ ಐ ಟಿ ಗ್ರೂಪ್ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಇಂಡಿಯನ್ ವ್ಯಾಕ್ಸಿನ್ ಮಾರ್ಕೆಟ್ ಆದಂತ ಭಾರತ್ ಬಯೋಟೆಕ್ ಮತ್ತೆ ಸೆರೆನ್ ಇನ್ಸ್ಟಿಟ್ಯೂಟ್ ಮೇಲೆ ದಾಳಿಯನ್ನ ಮಾಡಿದ್ರು ಆಮೇಲೆ ಈ ಎರಡು ಕಂಪನೀಸ್ ಏನಿದಾವಪ್ಪ ಅಂದ್ರೆ ಒಂದು ಡಿಪ್ಲೊಮೆಟಿಕ್ ವೇದಲ್ಲಿ ಏನು ವ್ಯಾಕ್ಸಿನ್ಸ್ ಬೇಕು ಅಥವಾ ಈ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ಸ್ ತಯಾರು ಮಾಡ್ತಿತ್ತು ಇದು ಏನಪ್ಪ ಅಂದ್ರೆ ನಮ್ಮ ವ್ಯಾಕ್ಸಿನ್ಸ್ ಕೊಡೋದ್ರ ಜೊತೆಗೆ ವ್ಯಾಕ್ಸಿನ್ ಡಿಪ್ಲೊಮೆಸಿನ್ ಕೂಡ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಿತ್ತು ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ಕಂಪನೀಸ್ ಏನಾದ್ರೂ ನಮ್ಮ ದೇಶವನ್ನ ಬಿಟ್ಟು ನಮ್ಮ ಗ್ರೋತ್ ಏನಾಗತ್ತಪ್ಪ ಅಂದ್ರೆ ಸೊ ನೋಡ್ರಿ ಇಲ್ಲೇನ್ ಹೇಳ್ತಿದ್ದಾರೆ ಹೇಳ್ತಿದಾರೆ ಅಂದ್ರೆ ಚೈನಾ ಕಂಪನೀಸ್ ಏನಿದೆ ಚೈನೀಸ್ ಕಂಪನೀಸ್ ಏನಿರುತ್ತೆ ಅವರು ತುಂಬಾ ಕಡಿಮೆ ರೇಟಿಗೆ ನಿಮ್ಗೆ ಏನ್ ಅಂದ್ರೆ ಡಿವೈಸಸ್ ಆಗಲಿ ಆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾರೆ ಸೊ ನೋಡ್ರಿ ಅವ್ರು ಮಾಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒನ್ ಫಿಫ್ಟಿ ಡಾಲರ್ ಗಿಂತ ಕಮ್ಮಿ ಇರುವಂತ ಮಾರ್ಕೆಟ್ ಅಲ್ಲಿ ಅವ್ರ ಶೇರ್ ಎಷ್ಟಿದೆ ಅಪ್ಪ ಅಂದ್ರೆ ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟೇಜ್ ಇದೆ ಸೊ ಓವರ್ ಆಲ್ ಸ್ಮಾರ್ಟ್ಫೋನ್ ಕಾಂಟ್ರಿಬ್ಯೂಷನ್ ಒಳಗೆ ಅವ್ರ ಶೇರ್ ಎಷ್ಟಿದೆ ಅಂದ್ರೆ ತರ್ಟಿ ಒನ್ ಪರ್ಸೆಂಟೇಜ್ ಇದೆ ಅಂತ ಹೇಳ್ತಿದ್ದಾರೆ ಕಂಪ್ಲೀಟ್ ಸ್ಮಾರ್ಟ್ಫೋನ್ ಮಾರ್ಕೆಟ್ ಅಲ್ಲಿ ಇದರಿಂದ ಏನಪ್ಪಾಂದ್ರೆ ನಮಗೆ ಪರ್ಫೆಕ್ಟ್ ಅವ್ರನ್ನ ರಿಪ್ಲೇಸ್ ಮಾಡಿದಾಗ ಇನ್ನೊಬ್ರು ಯಾರು ಕಾಂಪಿಟೇಟರ್ ಬರ್ತಾರಂತ ಕಂಡುಹಿಡಬೇಕಾಗಿದೆ ಅದ್ರ ಜೊತೆಗೆ ನೋಡ್ರಿ ಹಿಂದೂ ಅಲ್ಲಿ ಒಂದು ರಿಪೋರ್ಟ್ ಬಂದಾಗ ಏನಪ್ಪಾ ಅಂದ್ರೆ ಇವರು ಜಸ್ಟ್ ಏನಪ್ಪ ಅಂದ್ರೆ ಚೈನೀಸ್ ಪ್ರಾಡಕ್ಟ್ ಮೇಲೆ ನಾವು ಯಾವ ತರ ಡಿಪೆಂಡ್ ಆಗಿದೀವಿ ಅಂತ ಹೇಳಿದ್ದಾರೆ ಇಂಡಿಯಾ ಒಂದೇ ಈ ತರ ಡಿಪೆಂಡ್ ಆಗಿಲ್ಲ ಬೇರೆ ಕಂಟ್ರೀಸ್ ಕೂಡ ಡಿಪೆಂಡ್ ಆಗಿದೆ ಯಾಕಂದ್ರೆ ಚೈನಾದವ್ರು ಅವ್ರು ಏನ್ ಮಾಡಿದಾರೆ ಅಂದ್ರೆ ಲೋವರ್ ಏನ್ ಸಪ್ಲೈಸ್ ಏನಿದೆ ಅಲ್ಲ ಅಲ್ಲಿ ಮೊನೋಪಾಲಿ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನೀವ್ ಏನಾದರೂ ಒಂದು ಪೆಣ್ಣ ತಗೊಂಡ್ರೆ ಅದ್ರ ಮೇಲಿನ ಕ್ಯಾಪ್ ಕೂಡ ಎಲ್ಲಿಂದ ಬರುತ್ತಂದ್ರೆ ಚೈನಾದಿಂದ ಬರುತ್ತೆ ಈ ತರನಾಗಿ ಅವ್ರ ಏನಪ್ಪ ಅಂದ್ರೆ ಮೊನೋಪಾಲಿನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದನ್ನ ನೀವು ರಿಪ್ಲೇಸ್ ಮಾಡ್ಬೇಕಾದ್ರೆ ಮೇಕ್ ಇನ್ ಇಂಡಿಯಾ ಮಾತ್ರ ಸಾಲಲ್ಲ ಬೇರೆ ಬೇರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಕೂಡ ಹುಡುಕ್ಬೇಕು ಅಂತ ಹೇಳಿದ್ದಾರೆ ಸೊ ನೋಡ್ರಿ ಹಾಗಾದ್ರೆ ನಾವು ಚೈನೀಸ್ ಪ್ರಾಡಕ್ಟ್ ಏನಾದ್ರೂ ರಿಪ್ಲೇಸ್ ಮಾಡ್ತೀವಿ ಎಸ್ಪೆಷಲಿ ಸ್ಮಾರ್ಟ್ ಫೋನ್ ಅನ್ನ ರಿಪ್ಲೇಸ್ ಮಾಡ್ತೀವಿ ಅಂದ್ರೆ ನಮಗೆ ಒಂದೇನಪ್ಪ ಅಂದ್ರೆ ಸ್ಟ್ರಾಂಗ್ ನೆಟ್ವರ್ಕ್ ಬೇಕಾಗುತ್ತೆ ಮತ್ತೆ ಅದೇ ತರನಾಗಿ ಕಂಪನೀಸ್ ಕೂಡ ಮೊಬೈಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಲೋವರ್ ಪ್ರೈಸ್ಗೆ ಕೊಡಬೇಕಾಗುತ್ತೆ ಅವಾಗ ಮಾತ್ರ ಏನಪ್ಪ ಅಂದ್ರೆ ನಾವು ಕಂಪ್ಲೀಟ್ ಆಗಿ ನಾವು ಏನ್ ಮಾಡ್ಬೋದು ಅಂದ್ರೆ ಈ ಮೊಬೈಲ್ ಫೋನ್ಸ್ ಅಥವಾ ಈ ಕಂಪನೀಸ್ ನಮ್ಮ ದೇಶದಿಂದ ಹೊರಗೆ ಹಾಕ್ಬಹುದು ಜೊತೆಗೆ ನೋಡ್ರಿ ಈಗ ಆಸ್ ಆಫ್ ನಾವು ಏನಪ್ಪ ಅಂದ್ರೆ ಚೈನಾದವರು ಬಾಂಗ್ಲಾದೇಶ್ ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ಕೂಡ ತಮ್ಮ ಮಾರ್ಕೆಟ್ ಶೇರ್ ಇಟ್ಕೊಂಡಿರೋದ್ರಿಂದ ಅವರು ನಮ್ಮ ದೇಶವನ್ನ ಎಕ್ಸಿಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಅಥವಾ ಈಗ ಎಕ್ಸಿಟ್ ಆಗಲ್ಲ ಅಂತ ಹೇಳಿದ್ದಾರೆ ಓವರ್ ಆಲ್ ಆಗಿ ನೋಡೋದಾದ್ರೆ ಯಾಕೆ ಈ ಹುವಾಯಿನ ಬ್ಯಾಂಡ್ ಮಾಡಿದ್ರು ಅಥವಾ ಆರ್ ಎನ್ ಡಿ ಸೆಟ್ ಮಾಡೋದಂತ ಮನೆ ಏನು ಒಂದು ಆರ್ಟಿಕಲ್ ಬಂದಿತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರುವಂತ ಕಂಪ್ಲೀಟ್ ಅನಾಲಿಸಿಸ್ ಹೆಲ್ಪ್ಫುಲ್ ಆಗುತ್ತೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ನೆಕ್ಸ್ಟ್ ಎಡಿಟೋರಿಯಲ್ ಇರೋದು ಫೈವ್ ಜಿ ಟೆಕ್ನಾಲಜಿ ಬಗ್ಗೆ ಇದೆ ಸೊ ನೋಡ್ರಿ ಇಲ್ಲಿ ಯಾವ್ತರ ಏನ್ ಡಿಸ್ಕಶನ್ ಮಾಡ್ತಿದಾರೆ ಅಂದ್ರೆ ಸೊ ಆ ಥರ ಇಲ್ಲಿ ಬಂದು ಏನ್ ಡಿಸ್ಕಶನ್ ಮಾಡ್ತಿದಾರಪ್ಪ ಅಂದ್ರೆ ದ ಇಂಪ್ಲಿಕೇಶನ್ಸ್ ಆಫ್ ದ ಫೈ ಜಿ ಔಟ್ ಫಾರ್ ಎ ಲಾ ಎನ್ಫೋರ್ಸ್ಮೆಂಟ್ ಅಂದ್ರೆ ಈ ಫೈ ಜಿ ಟೆಕ್ನಾಲಜಿನ ತರೋದ್ರಿಂದ ಏನೇನು ಸಮಸ್ಯೆಗಳಿದೆ ಎಸ್ಪೆಷಲಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಅಂತ ಹೇಳ್ತಿದ್ದಾರೆ ವಿತ್ ಎ ಶೇಕಿ ಸೇಬರ್ ಸೆಕ್ಯೂರಿಟಿ ಫೌಂಡೇಶನ್ ದ ಇಂಪ್ಯಾಕ್ಟ್ ಆನ್ ಕ್ರೈಮ್ ಅಂಡ್ ಕ್ರಿಮಿನಲ್ಸ್ ಕುಡ್ ಬಿ ಸೀರಿಯಸ್ ಅಂದ್ರೆ ಈಗ ನಮ್ಮ ಸೈಬರ್ ಸೆಕ್ಯೂರಿಟಿ ಫೌಂಡೇಶನ್ ಇದೆಯಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಆ ಫೌಂಡೇಶನ್ ಅಷ್ಟು ಕರೆಕ್ಟ್ ಆಗಿಲ್ಲ ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತಲ್ಲ ಅದು ಕ್ರೈಮ್ ಮತ್ತೆ ಕ್ರಿಮಿನಲ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಸೈಬರ್ ಸೆಕ್ಯೂರಿಟಿ ಫೌಂಡೇಶನ್ ಅಷ್ಟು ಸ್ಥಿರವಾಗದೇ ಇರೋದ್ರಿಂದ ಕ್ರೈಮ್ ಮತ್ತೆ ಕ್ರಿಮಿನಲ್ ಜಾಸ್ತಿ ಆಗಬಹುದು ಅದು ಏನಾಗುತ್ತಪ್ಪ ಅಂದ್ರೆ ಸೀರಿಯಸ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಪ್ರೈಮ್ ಮಿನಿಸ್ಟರ್ ರೀಸೆಂಟ್ ಆಗಿ ಏನ್ ಮಾಡಿದಾರೆ ಅಂದ್ರೆ ಫೈವ್ ಜಿ ಟೆಕ್ನಾಲಜಿಯನ್ನು ಅನೌನ್ಸ್ ಮಾಡಿದ್ರು ಇದೇನಪ್ಪ ಅಂದ್ರೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೇಗ ಬರುತ್ತೆ ಒಂದು ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಯಾವಾಗ ಫೈ ಜಿನ ಲಾಂಚ್ ಮಾಡುತ್ತಂದ್ರೆ ಈ ಇಂಡಿಯನ್ ಮೊಬೈಲ್ ಕಾಂಗ್ರೆಸ್ ಅಧಿವೇಶನ ಇರುತ್ತಲ್ಲ ಇಂಡಿಯನ್ ಮೊಬೈಲ್ ಕಾಂಗ್ರೆಸ್ ಅಧಿವೇಶನ ಇರುತ್ತಲ್ಲ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಫೈವ್ ಜಿ ನ ಔಟ್ ಮಾಡ್ತಾರೆ ಅಥವಾ ಅದನ್ನ ಏನ್ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಫೋರ್ ಜಿ ಗಿಂತ ಫೈವ್ ಜಿ ಏನ್ ಮಾಡತ್ತಪ್ಪ ಅಂದ್ರೆ ಫಾಸ್ಟರ್ ಇಂಟರ್ನೆಟ್ ಕನೆಕ್ಟಿವಿಟಿ ಕೊಡುತ್ತೆ ಜೊತೆಗೆ ಇದರಿಂದ ಏನಪ್ಪ ಅಂದ್ರೆ ಆಲ್ ಅಕ್ರಾಸ್ ಕಂಟ್ರಿ ನಾವೇನಪ್ಪ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಕನೆಕ್ಟಿವಿಟಿ ಮಾಡಬಹುದು ಈಗ ಫೈವ್ ಜಿ ಕನೆಕ್ಷನ್ಸ್ ಏನಾದರೂ ಬಂದ್ರೆ ಅದೇನಪ್ಪ ಅಂದ್ರೆ ಅದರ ಸಾಧಕ ಬಾಧಕಗಳೇನಿದೆ ಅದರಿಂದ ಪೊಲೀಸರ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಕ್ರಿಮಿನಲ್ಸ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಯಾವ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿದ್ದಾರೆ ಅಂದ್ರೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಯಾವ ತರನಾಗಿ ಯೂಸ್ ಮಾಡಬಹುದು ಈ ಸೈಬರ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಏನಿರುತ್ತೆ ಅದಕ್ಕೋಸ್ಕರ ನಾವ್ ಏನೇನು ಹೊಸ ಕ್ರೈಮ್ ಗಳು ಬರುತ್ತೆ ಅದನ್ನ ಫೈನಲಿ ನಾವೇನಪ್ಪ ಏನಪ್ಪ ಅಂದ್ರೆ ಯಾವ ತರನಾಗಿ ನಿಲ್ಲಿಸಬಹುದು ಅಂದ್ರೆ ಆ ಕ್ರೈಮ್ ನ ಯಾವ ತರನಾಗಿ ನಿಲ್ಲಿಸಬಹುದು ಅಂತ ಅವರು ಡಿಸ್ಕಶನ್ ಅನ್ನ ಮಾಡಿದ್ದಾರೆ ಸೊ ನೋಡ್ರಿ ಫಸ್ಟ್ ಇದರಲ್ಲಿ ಏನ್ ಡಿಸ್ಕಶನ್ ಮಾಡ್ತಿದ್ರು ಅಂದ್ರೆ ಈ ಸೆಕ್ಯೂರಿಟಿ ಕೊಡೋಕೆ ಈ ಫೈ ಜಿ ಸರ್ವೀಸು ಯಾವ ತರನಾಗಿ ಹೆಲ್ಪ್ ಮಾಡುತ್ತೆ ಎನ್ಶೂರಿಂಗ್ ಸೆಕ್ಯೂರಿಟಿ ಒಳಗೆ ಈ ಫೈವ್ ಜಿ ಸರ್ವಿಸು ಯಾವ ತರನಾಗಿ ಹೆಲ್ಪ್ ಆಗುತ್ತೆ ಅಂತ ಅವ್ರು ಅನಾಲಿಸಿಸ್ ಮಾಡ್ತಿದ್ರೆ ಸೊ ನೋಡ್ರಿ ಫೈವ್ ಜಿ ರೋಲ್ಔಟ್ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಎಫಿಷಿಯನ್ಸಿ ಅಂದ್ರೆ ಈ ಕಾರ್ಯಕ್ಷಮತೆ ಏನಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ ಜೊತೆಗೆ ಈ ಜನರಿಗೆ ಏನಪ್ಪಾ ಅಂದ್ರೆ ಅಥವಾ ಪೊಲೀಸರಿಗೆ ಏನು ಡಾಟಾ ಬೇಕಲ್ಲ ಅದನ್ನ ಆಕ್ಸೆಸ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಿದ್ರೆ ಅದೇ ತರನಾಗಿ ಕ್ರಿಮಿನಲ್ಸ್ ಏನ್ ಮಾಡಬಹುದಪ್ಪ ಅಂದ್ರೆ ತುಂಬಾ ಬೇಗ ರಿಯಲ್ ಟೈಮ್ ಅಂದ್ರೆ ಸಮಯ ತೆಗೆದುಕೊಳ್ಳದೆ ಕಂಡಿಡಬಹುದು ಅಂತ ಹೇಳಿದರೆ ನೋಡ್ರಿ ಫೈವ್ ಜಿ ಅಲ್ಲಿ ಏನಪ್ಪ ಅಂದ್ರೆ ಹೈ ಬ್ಯಾಂಡ್ ಇದೆ ಇದೆ ಜಾಸ್ತಿ ಬ್ಯಾಂಡ್ ವಿತ್ ಕವರ್ ಮಾಡಿದರೆ ಆಮೇಲೆ ಲೋ ಲ್ಯಾಟೆನ್ಸ್ ಇದೆ ಲ್ಯಾಟೆನ್ಸ್ ಅಂದ್ರೆ ಗುಪ್ತ ಸ್ಥಿತಿ ಅಥವಾ ಸ್ತುಪ್ತ ಸ್ಥಿತಿ ಅಥವಾ ಗುಪ್ತತೆ ಅಂತ ಏನು ಕರಿತೀವಲ್ಲ ಅದಿದೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಇದು ಯಾವುದಕ್ಕೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಪ್ಪ ಅಂದ್ರೆ ಈ ಪೊಲೀಸರಿ ಡಿವೈಸ್ ಆದಂತ ಬಾಡಿ ಕ್ಯಾಮ್ಸ್ ಇರ್ಬೋದು ಫೇಷಿಯಲ್ ರೆಕಗ್ನೈಸೇಷನ್ ಟೆಕ್ನಾಲಜಿಬಹುದು ಆಟೋಮೆಟಿಕ್ ನಂಬರ್ ಫ್ಲೇಟ್ ರೆಕಗ್ನೈಸೇಷನ್ ಟೆಕ್ನಾಲಜಿರಬಹುದು ಡ್ರೋನ್ ಮತ್ತೆ ಸಿ ಸಿಟಿವಿ ಫುಟೇಜಸ್ ಏನಪ್ಪಾ ಅಂದ್ರೆ ಇದು ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳ್ತಿದ್ದಾರೆ ಅದೇ ತರನಾಗಿ ಫೈವ್ ಮಾಡುತ್ತೆ ಅಂದ್ರೆ ನಮಗೆ ತುಂಬಾ ಕ್ಲಿಯರ್ ಆದಂತ ಇಮೇಜಸ್ ಕೊಡ್ತಾರೆ ಈಗ ಏನಾಗ್ತಿದ್ಯಾ ಅಂದ್ರೆ ಪೊಲೀಸರು ಏನಾದ್ರು ಇಮೇಜಸ್ ಅನ್ನ ತಗೊಂಡ್ರೆ ಅವು ಅಷ್ಟು ಕರೆಕ್ಟ್ ಆಗಿರಲ್ಲ ಅವೇನಾಗಿರುತ್ತಂದ್ರೆ ಹೇಜಿ ಅಥವಾ ಅಸ್ಪಷ್ಟ ಚಿತ್ರಗಳಾಗಿರುತ್ತೆ ಬಟ್ ಫೈವ್ ಜಿ ಇಂದ ನಮ್ಗೆ ಏನಪ್ಪಾ ಅಂದ್ರೆ ತುಂಬಾ ಸ್ಪಷ್ಟವಾದಂತಹ ಚಿತ್ರಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದರಿಂದ ನಾವೇನ್ ಮಾಡ್ಬೋದು ಅಂದ್ರೆ ಕ್ರಿಮಿನಲ್ಸ್ ಅಥವಾ ಯಾರು ವೈಲೇಷನ್ಸ್ ಮಾಡಿರ್ತಾರಲ್ಲ ಅವ್ರನ್ನ ಬೇಗ ಹಿಡಿಬಹುದು ಜೊತೆಗೆ ನೋಡ್ರಿ ಫೈವ್ ಜಿ ಇಂದ ನಮ್ಮ ಕೆಪಾಸಿಟಿ ಏನಿದೆ ಇನ್ಕ್ರೀಸ್ಡ್ ಯಾವ್ದಕ್ಕಪ್ಪ ಅಂದ್ರೆ ಸ್ಟೋರೇಜ್ ಕೂಡ ಜಾಸ್ತಿ ಮಾಡ್ಕೋಬಹುದು ಇದರಿಂದ ಪೊಲೀಸರಿಗೆ ಏನಾಗತ್ತಪ್ಪ ಅಂದ್ರೆ ಅಡಾಪ್ಷನ್ ಜೊತೆಗೆ ಏನಾಗತ್ತಪ್ಪ ಅಂದ್ರೆ ಈ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಫೈವ್ ಜಿ ಇಂದ ನಮ್ಗೆ ರಾಪಿಡ್ ಆಗಿ ಮತ್ತೆ ಬೇಗ ಕಮ್ಯುನಿಕೇಶನ್ ಸಿಗೋದ್ರ ಜೊತೆಗೆ ನಾವು ಬೇಗ ಏನ್ ಮಾಡ್ಬೋದಪ್ಪ ಅಂದ್ರೆ ಕ್ರಿಮಿನಲ್ಸ್ ನ ಹಿಡಿಬಹುದು ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಫೈವ್ ಜಿ ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಕೆಲವೊಂದಿಷ್ಟು ಚಾಲೆಂಜಸ್ ಇದೆ ಅಂತ ಹೇಳ್ತಿದ್ದಾರೆ ಏನೇನ್ ಚಾಲೆಂಜಸ್ ಇದೆ ಅಂದ್ರೆ ಸೊ ನೋಡ್ರಿ ಟೆಲಿಕಮ್ಯೂನಿಕೇಶನ್ಸ್ ಕಂಪನೀಸ್ ಅಂದ್ರೆ ಯಾರ್ಯಾರೆಲ್ಲ ನಮಗೆ ಇಂಟರ್ನೆಟ್ ಅನ್ನ ಕೊಡ್ತಾರೆ ಅಥವಾ ನೆಟ್ವರ್ಕ್ ಸರ್ವಿಸ್ ಅನ್ನ ಕೊಡ್ತಾರೆ ಆ ಕಂಪನೀಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಅಂದ್ರೆ ಪೊಲೀಸ್ ಇರ್ಬೋದು ಅದರ್ ಏಜೆನ್ಸೀಸ್ ಏನಿದೆ ಅವ್ರಿಗೆ ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆಸೆಸರಿ ಆಕ್ಸೆಸ್ ಅನ್ನ ಕೊಡಬೇಕು ಅಂದ್ರೆ ಈಗ ಯಾವ್ದಾದ್ರು ಒಬ್ಬ ವ್ಯಕ್ತಿ ಒಂದು ಕ್ರೈಮ್ ಅನ್ನ ಮಾಡಿದಾಗ ಅವನಿಗೆ ಏನ್ ಆಕ್ಸೆಸ್ ಅಥವಾ ಅವನ ಕ್ರಿಟಿಕಲ್ ಇನ್ಫಾರ್ಮೇಶನ್ ಏನ್ ತಗೋಬೇಕಲ್ಲ ಅದಕ್ಕೆ ಯಾರು ಆಕ್ಸೆಸ್ ಅನ್ನ ಕೊಡಬೇಕಪ್ಪ ಅಂದ್ರೆ ಈ ಟೆಲಿಕಮ್ಯುನಿಕೇಶನ್ ಕಂಪನಿ ಅವರು ಕೊಡಬೇಕಂತ ಹೇಳಿದ್ದಾರೆ ಸೊ ಅವಾಗ ಮಾತ್ರ ನಾವೇನಪ್ಪ ಅಂದ್ರೆ ಈ ಏನ್ ಫೈವ್ ಜಿ ಫುಲ್ ಅಡ್ವಾಂಟೇಜ್ ಇದೆಯಲ್ಲ ಅದನ್ನ ಆಗುತ್ತೆ ಅಂತ ಹೇಳಿದ್ದಾರೆ ಈಗ ಹೇಳಿದಾರೆ ನೋಡ್ರಿ ಇಷ್ಟು ಆಕ್ಸೆಸ್ ಕೊಟ್ಟರು ಕೂಡ ಏನಪ್ಪ ಅಂದ್ರೆ ಆ ಟೆಲಿಕಾಮ್ ಆಪರೇಟರ್ ಏನ್ ಮಾಡಬೇಕಂದ್ರೆ ಆ ಡಾಟಾವನ್ನ ಸೆಕ್ಯೂರಿ ಆಗಿ ಇಟ್ಟಿರ್ಬೇಕು ಅದನ್ನು ಯಾವುದೇ ತರನಾಗಿ ಥ್ಟ್ ಆಗದಂಗೆ ನೋಡ್ಕೋಬೇಕಂತ ಹೇಳಿದ್ದಾರೆ ಇದಾದ್ಮೇಲೆ ನೋಡ್ರಿ ಈಗ ನಾವು ಫೈವ್ ಜಿ ರೋಲ್ಔಟ್ ಮಾಡೋದ್ರಿಂದ ನಮ್ಮ ದೇಶದಲ್ಲಿರುವ ಆಲ್ಮೋಸ್ಟ್ ಪೊಲೀಸ್ ಫೋರ್ಸಸ್ ಅಥವಾ ಪೊಲೀಸ್ ಟೆಕ್ನಾಲಜಿ ಅಥವಾ ಈಗಿರುವಂತ ಟೆಕ್ನಾಲಜಿ ಏನಂದ್ರೆ ಔಟ್ಡೇಟೆಡ್ ಆಗಿದೆ ಅದಕ್ಕೋಸ್ಕರ ನಾವೇನ್ ಮಾಡಬೇಕಂದ್ರೆ ಮಾಡರ್ನ್ ಟೂಲ್ಸ್ ಅನ್ನ ಯೂಸ್ ಮಾಡಿ ಅಥವಾ ಸಾಫ್ಟ್ವೇರ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡಿ ಏನ್ ಮಾಡ್ಬೇಕಂದ್ರೆ ಹ್ಯೂಮನ್ ರಿಸೋರ್ಸ್ ಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಡಬೇಕಂತ ಹೇಳ್ತಿದ್ದಾರೆ ಅಂದ್ರೆ ಈಗಿರುವಂತಹ ಟೆಕ್ನಾಲಜಿ ಏನಪ್ಪಾ ಅಂದ್ರೆ ತುಂಬಾ ಔಟ್ಡೇಟೆಡ್ ಆಗಿದೆ ಫಾರ್ ಎಕ್ಸಾಂಪಲ್ ಈ ಸ್ಟೇಷನ್ ಅಲ್ಲಿರುವಂತಹ ಕಂಪ್ಯೂಟರ್ಸ್ ಆಗಿರ್ಬೋದು ಅವುಗಳ ಸ್ಪೀಡು ಈ ಫೈವ್ ಜಿ ಕನೆಕ್ಟಿವಿಟಿ ಬರುತ್ತೋ ಇಲ್ವೋ ಅದಕ್ಕೋಸ್ಕರ ನಾವೇನಪ್ಪ ಅಂದರೆ ನೆಸೆಸರಿ ಇನ್ಫ್ರಾಸ್ಟಕ್ಚರ್ ಅಂದ್ರೆ ಇನ್ಫ್ರಾಸ್ಟಕ್ಚರ್ ಕೊಡಬೇಕಾಗುತ್ತೆ ಜೊತೆಗೆ ಸಾಫ್ಟ್ವೇರ್ ಕೊಡಬೇಕಾಗುತ್ತೆ ಅದಾದಮೇಲೆ ಹ್ಯೂಮನ್ ರಿಸೋರ್ಸ್ ಗೆ ಕೂಡ ಮಾಡಬೇಕಾಗತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಇರುವಂಥ ಸೈಬರ್ ಸೆಕ್ಯೂರಿಟಿ ಕನ್ಸರ್ನ್ ಏನು ನೋಡ್ರಿ ಕೆಲವೊಂದಿಷ್ಟು ಜನಗಳ ಅಥವಾ ಈ ಆತಾರ್ ಹೇಳ್ತಿರೋ ಪ್ರಕಾರ ಏನಪ್ಪ ಅಂದರೆ ಫೈವ್ ಜಿ ಸರ್ವಿಸ್ ಅನ್ನು ಕೊಡೋದ್ರಿಂದ ಇರುವಂತಹ ಸೈಬರ್ ಸೆಕ್ಯೂರಿಟಿ ಅಟ್ಯಾಕ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮಲ್ಲಿ ಏನ್ ಸೈಬರ್ ಸೆಕ್ಯೂರಿಟಿ ಫೌಂಡೇಶನ್ ಇದೆಲ್ಲ ತುಂಬಾ ಏನಪ್ಪ ಅಂದರೆ ಅಷ್ಟೊಂದು ಭದ್ರವಾಗಿಲ್ಲ ಸುಭದ್ರವಾಗಿಲ್ಲ ಅಂತ ಹೇಳ್ತಿದಾರೆ ಸೊ ಅಂಥದ್ರಲ್ಲಿ ಏನಪ್ಪ ಅಂದರೆ ಫೈ ಜಿ ಕನೆಕ್ಷನ್ ಕೊಡೋದು ಇನ್ನೂ ಕೂಡ ಅಪಾಯವಾಗಿದೆ ಅಂತ ಅವರು ಹೇಳ್ತಿದಾರೆ ಸೊ ನೋಡ್ರಿ ಪ್ರೀವಿಯಸ್ ನೆಟ್ವರ್ಕ್ಸ್ ಏನಿದ್ವಲ್ಲ ಅವೇನಾಯ್ತಪ್ಪ ಅಂದರೆ ಹಾರ್ಡ್ವೇರ್ ಬೇಸ್ಡ್ ಅಂದರೆ ನಿಮಗೊಂದು ನೆಟ್ವರ್ಕ್ ಇದ್ದು ಆಮೇಲೆ ನೆಟ್ವರ್ಕಿಂಗ್ ಕೊಡ್ತಿದ್ರು ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಈ ಫೈ ಜಿ ಟೆಕ್ನಾಲಜಿ ಏನಂದ್ರೆ ಸಾಫ್ಟ್ವೇರ್ ಡಿನೈಡ್ ಎಲ್ಲಿದೆ ಅಂದ್ರೆ ಇದೇನಪ್ಪ ಅಂದ್ರೆ ನಿಮಗೆ ಸಾಫ್ಟ್ವೇರ್ ಮೂಲಕ ಬರೋದ್ರಿಂದ ನಿಮಗೆ ಸಾಫ್ಟ್ವೇರ್ ಡಿಫೈನ್ಡ್ ಡಿಜಿಟಲ್ ರೂಟಿಂಗ್ ನೀವ್ ಏನಾದರೂ ಸಾಫ್ಟ್ವೇರ್ ಮೂಲಕನೇ ಹೋಗಬೇಕು ಅಂದ್ರೆ ಎಲ್ಲಿ ಯಾವ ನೆಟ್ವರ್ಕ್ ಇಂದ ಆಕ್ಸೆಸ್ ಆಗಿದೆ ಅನ್ನೋದನ್ನ ಸಾಫ್ಟ್ವೇರ್ ಮೂಲಕನೇ ಕಂಡಿಡಬಹುದು ಪ್ರೀವಿಯಸ್ಲಿ ಏನಾಗಿತ್ತಪ್ಪ ಅಂದ್ರೆ ನೀವು ಹಾರ್ಡ್ವೇರ್ ಇಂದ ಇರೋದ್ರಿಂದ ಈಸಿಯಾಗಿ ಕಂಡಿಡಬಹುದು ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಇಂಡಿಯಾ ಈಗ ಏನ್ ಮಾಡಬೇಕಪ್ಪ ಅಂದ್ರೆ ಈ ಸೈಬರ್ ಹೈಜೀನ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು ಸೈಬರ್ ಹೈಜೀನ್ ಅಂದ್ರೆ ನೋಡ್ರಿ ನಮ್ಮ ಡಾಟಾವನ್ನ ಬೇರೆಯವರು ತಫ್ಟ್ ಮಾಡ್ದಂಗೆ ಕಳತನ ಮಾಡ್ದಂಗೆ ಕಾಪಾಡ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೈಬರ್ ಹೈಜೀನ್ ಅಂತ ಹೇಳ್ತಿದ್ದಾರೆ ಸೊ ಈ ಸಾಫ್ಟ್ವೇರ್ ಡಿಜಿಟಲ್ ರೂಟಿಂಗ್ ಇರೋದ್ರಿಂದ ಏನಪ್ಪ ಅಂದ್ರೆ ಸೈಬರ್ ಥ್ರೆಡ್ ಜಾಸ್ತಿ ಆಗುತ್ತೆ ಸೈಬರ್ ಅಟ್ಯಾಕ್ಸ್ ಆದಂತ ಬಾಟ್ನೆಟ್ ಅಟ್ಯಾಕ್ಸ್ ಆಗ್ಬೋದು ಮ್ಯಾನ್ ಇನ್ ಮಿಡಲ್ ಅಟ್ಯಾಕ್ಸ್ ಆಗ್ಬೋದು ಅಥವಾ ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸಾಫ್ಟ್ ಸರ್ವಿಸ್ ಓವರ್ಲೋಡ್ಸ್ ಕೂಡ ಆಗ್ಬೋದು ಸೊ ನೋಡ್ರಿ ಬಾಟ್ನೆಟ್ ಅಟ್ಯಾಕ್ಸ್ ಅಂದ್ರೆ ಈಗ ಒಂದು ವೈಫೈಗೆ ಒಂದಿಷ್ಟು ಜನ ಕನೆಕ್ಟ್ ಆಗಿರ್ತೀವಿ ಅವ್ರಿಗೇನಪ್ಪ ಅಂದ್ರೆ ಒಂದು ಮಾಲ್ವೇರ್ ಬಂದು ಅಟ್ಯಾಕ್ ಮಾಡೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಬಾಟ್ನೆಟ್ ಅಟ್ಯಾಕ್ಸ್ ಅಂತ ಕರಿದ್ರೆ ಮ್ಯಾನ್ ಇನ್ ಮಿಡಲ್ ಅಂದ್ರೆ ನಮ್ಮ ಡಿವೈಸ್ ಮತ್ತೆ ಇನ್ನೊಂದು ಡಿವೈಸ್ ಕನೆಕ್ಟ್ ಆದಾಗ ಒಂದು ಆಂಟಿವೈರಸ್ ಅಥವಾ ಒಂದು ಕ್ರಿಪ್ಟೋ ಬಂದು ಅಟ್ಯಾಕ್ ಮಾಡೋದಕ್ಕೆ ಅಥವಾ ಒಂದು ಮಾಲ್ವೇರ್ ಬಂದು ಅಟ್ಯಾಕ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮ್ಯಾನ್ ಇಂದ ಮಿಡಲ್ ಅಥವಾ ಮಂಕಿ ಇಂದ ಮಿಡಲ್ ಅಟ್ಯಾಕ್ ಅಂತ ಕರಿತೀವಿ ಅಥವಾ ಮಾನ್ಸ್ಟರ್ ಇಂದ ಮಿಡಲ್ ಅಟ್ಯಾಕ್ ಅಂತ ಕರಿತೀವಿ ಡಿಸ್ಟ್ರಿಬ್ಯೂಟೆಡ್ ಡಿನೈಲ್ ಆಫ್ ಸರ್ವಿಸ್ ಓವರ್ಲೋಡ್ಸ್ ಅಂದ್ರೆ ಇಲ್ಲ ನೋಡ್ರಿ ಒಂದು ಗ್ರೂಪ್ ಆಫ್ ಪೀಪಲ್ ಒಂದು ನೆಟ್ವರ್ಕ್ ಕನೆಕ್ಟ್ ಮಾಡಿರ್ತಾರೆ ಸೊ ಒಬ್ಬ ಸೈಬರ್ ಸೈಬರ್ ಕಳ್ಳ ಅಥವಾ ಒಬ್ಬ ಸೈಬರ್ ಪರ್ಸನ್ ಏನ್ ಮಾಡೋದಂದ್ರೆ ಆ ನೆಟ್ವರ್ಕ್ ಹ್ಯಾಕ್ ಮಾಡೋದು ಈ ಹ್ಯಾಕಿಂಗ್ ಏನಾಗತ್ತಪ್ಪ ಅಂದ್ರೆ ಯಾರಿಗೆ ನೆಟ್ವರ್ಕ್ ಓಪನ್ ಆಗಲ್ಲ ಪ್ರತಿಯೊಂದು ಕಂಪ್ಯೂಟರ್ ಕೂಡ ಓಪನ್ ಆಗಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡಿನೈಲ್ ಆಫ್ ಸರ್ವಿಸ್ ಓವರ್ಲೋಡ್ಸ್ ಅಂತ ಕರಿತೀವಿ ಜೊತೆಗೆ ನೋಡ್ರಿ ಈ ಫೈವ್ ಜಿ ಸರ್ವಿಸ್ ಇಂದ ಏನಪ್ಪ ಅಂದ್ರೆ ಎನ್ ಟು ಎಂಡ್ ಕನೆಕ್ಟಿವಿಟಿ ಇಲ್ಲ ಸೊ ಹ್ಯಾಕರ್ ಗೆ ಏನಪ್ಪ ಅಂದ್ರೆ ಈಸಿಯಾಗಿ ಹ್ಯಾಕಿಂಗ್ ಮಾಡಬಹುದು ಅಂದ್ರೆ ಇನಿಷಿಯಲ್ ಏನಾಗಿತ್ತಪ್ಪ ಅಂದ್ರೆ ಯಾರಾದ್ರೂ ಒಂದು ತಪ್ಪನ ಮಾಡಿದ್ರೆ ಪರ್ಟಿಕ್ಯುಲರ್ಲಿ ಯಾವ ನೆಟ್ವರ್ಕ್ ಇಂದ ಬಂದಿದೆ ಯಾವ ಏರಿಯಾದಿಂದ ಬಂದಿದೆ ಅಂತ ಕಂಡಬಹುದು ಬಟ್ ಏನಂದ್ರೆ ಈ ಫೈವ್ ಜಿ ಟೆಕ್ನಾಲಜಿ ಏನಿದೆ ಅಂದ್ರೆ ಎನ್ ಟು ಎಂಡ್ ಲಿಂಕ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಕಂಡು ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಸೈಬರ್ ಅಟ್ಯಾಕ್ಸ್ ಜಾಸ್ತಿ ಆಗಬಹುದು ಜೊತೆಗೆ ಇಲ್ಲಿಗಲ್ ಕಂಟೆಂಟ್ ಕೂಡ ಜಾಸ್ತಿ ಆಗಿ ಬರಬಹುದು ಈ ಬ್ಯಾಂಡ್ ಬಿಟ್ ಜಾಸ್ತಿ ಆದಂಗೆ ಏನಪ್ಪ ಅಂದ್ರೆ ಸೈಬರ್ ಕ್ರೈಮ್ಸ್ ಏನ್ ಮಾಡ್ತಾರಂದ್ರೆ ತುಂಬಾ ಈಸಿಯಾಗಿ ಎಕ್ಸಸ್ ಮಾಡಿ ತುಂಬಾ ಬೇಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಅಟ್ಯಾಕ್ ಅನ್ನ ಜಾಸ್ತಿ ಮಾಡ್ತಾರೆ ಜೊತೆಗೆ ಹೆಚ್ಚು ಹೆಚ್ಚು ಅಟ್ಯಾಕ್ ಗಳನ್ನು ಕೂಡ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದ್ರ ಇಂಪ್ಯಾಕ್ಟ್ ಏನಿದೆಯಪ್ಪ ಅಂದ್ರೆ ನಾವು ಸೀರಿಯಸ್ ಆ ತೊಗೋಬೇಕು ಪಿಟಿ ಅಥವಾ ಸಣ್ಣ ಸಣ್ಣ ಕ್ರೈಮ್ ಅಂತ ಅಂತ ಹೇಳ್ತಿದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ಪರ್ಸನ್ ಏನಪ್ಪ ಅಂದ್ರೆ ಒಂದು ಟವರ್ ಅನ್ನ ಫೈವ್ ಜಿ ಫೇಕ್ ಫೈವ್ ಜಿ ಟವರ್ ಅನ್ನ ಸೆಟ್ ಅಪ್ ಮಾಡಿ ಆ ಏರಿಯಾದಲ್ಲಿ ಎಲ್ಲ ಪ್ರೈವೇಟ್ ಕಾಲ್ಸ್ ಅಥವಾ ಡಾಟಾ ಏನೇನ್ ಮೆಸೇಜಸ್ ಇದೆ ಅದನ್ನು ಕಲೆಕ್ಟ್ ಮಾಡಿ ಮ್ಯಾನುಪುಲೇಟ್ ಮಾಡಬಹುದು ಅಥವಾ ಅವನೇನ್ ಮಾಡಬಹುದು ಅಂದ್ರೆ ಒಬ್ಬರ ಪರ್ಸನಲ್ ಫೋನ್ ಅನ್ನ ನಂಬರ್ಗೆ ಹೋಗಿ ಅವ್ರ ಪರ್ಸನಲ್ ಡಾಟಾವನ್ನ ತಗೊಂಡು ಅಥವಾ ಅವ್ರ ಅಕೌಂಟ್ ಅನ್ನ ಸೈನ್ ಇನ್ ಮಾಡಿ ಏನು ಮಾಡ್ಬೋದಪ್ಪ ಅಂದ್ರೆ ಅವ್ರ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಆಕ್ಸೆಸ್ ಮಾಡಿ ಪರ್ಚೇಸ್ ಮಾಡಬಹುದು ಆಮೇಲೆ ಕ್ರಿಮಿನಲ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಫೈ ಜಿ ಮೂಲಕ ಸೈಬರ್ ಆಕ್ಟಿವಿಟಿ ಅಥವಾ ಸೈಬರ್ ಕ್ರೈಮ್ ಅನ್ನ ಮಾಡಿದಾಗ ತಮ್ಮ ಐಡೆಂಟಿಟಿ ಏನಿದೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಡಿಸ್ಕ್ಲೋಸ್ ಮಾಡಲ್ಲ ಅಂದ್ರೆ ಅದನ್ನ ಕನ್ಸೀಲ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ಮುಚ್ಚಾಕ್ತಾರೆ ಇದಾದ್ಮೇಲೆ ನೋಡ್ರಿ ಬೇರೆ ಬೇರೆ ಕ್ರಿಮಿನಲ್ಸ್ ಬೇರೆ ಬೇರೆ ಕಡೆ ಏನಪ್ಪ ಅಂದ್ರೆ ಕ್ರೈಮ್ ಅನ್ನ ಮಾಡಿದಾಗ ಯಾರಾದ್ರೂ ವಿಕ್ಟಿಮ್ಸ್ ಇದ್ರೆ ಅಥವಾ ಯಾರಾದ್ರೂ ಸಂತ್ರಸ್ತ ಇದ್ರೆ ಅಂತವ್ರ ಲೊಕೇಶನ್ ಬೇಗ ಐಡೆಂಟಿಫೈ ಮಾಡಿ ನ ಕಳಿಸಬಹುದು ಇದರಿಂದ ಕ್ರೈಮ್ ಕೂಡ ಜಾಸ್ತಿ ಆಗಬಹುದು ಜೊತೆಗೆ ನೋಡ್ರಿ ಈ ಸ್ಮಾರ್ಟ್ಫೋನ್ ಮೂಲಕ ಏನು ಕ್ರೆಡಿಟ್ ಮತ್ತೆ ಡೆಬಿಟ್ ಕಾರ್ಡ್ ಮೂಲಕ ಏನ್ ಕ್ರೈಮ್ಸ್ ಆಗುತ್ತಲ್ಲ ಅಂತ ಇನ್ಫಾರ್ಮೇಶನ್ ಅಥವಾ ಅಂತ ಸೈಬರ್ ಕಳ್ಳರನ್ನ ಕಂಡಿಡೋಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಈ ಫೈವ್ ಜಿ ಬಂದಿರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸೈಬರ್ ಕ್ರಿಮಿನಲ್ಸ್ ಗೆ ಸೈಬರ್ ಬುಲ್ಲಿಂಗ್ ಮಾಡೋದು ಸೈಬರ್ ಗಿಲ್ಲಿಂಗ್ ಅಂದ್ರೆ ಆನ್ಲೈನ್ ಹರಾಸ್ಮೆಂಟ್ ಏನ್ ಮಾಡ್ತಾರಲ್ಲ ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಒಂದಿಷ್ಟು ಸೈಬರ್ ಕಳ್ಳರ್ ಎಲ್ಲ ಕೂಡಿ ಅಥವಾ ಸೈಬರ್ ಅಪರಾಧಿಗಳೆಲ್ಲ ಕೂಡಿ ಎಸ್ ಮಾಡಬಹುದು ಮೂಲಕ ಏನಪ್ಪಾ ಅಂದ್ರೆ ರಿಯಲ್ ಟೈಮ್ ಕಮ್ಯುನಿಕೇಶನ್ಸ್ ಅಂದ್ರೆ ಇನ್ ಟೈಮ್ ಏನ್ ಕಮ್ಯುನಿಕೇಶನ್ ಆಗತ್ತಲ್ಲ ಅದನ್ನ ಮಾಡಿ ಏನ್ ಮಾಡಬಹುದಪ್ಪ ಅಂದ್ರೆ ಮಲ್ಟಿಪಲ್ ಕ್ರೈಮ್ ಅನ್ನ ಮಾಡಬಹುದು ಅಂತ ಹೇಳಿದಾರೆ ಜೊತೆಗೆ ನೋಡ್ರಿ ಇವ್ರೇನ್ ಮಾಡ್ಬೋದಪ್ಪ ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ ಐಒಟಿ ಡಿವೈಸಸ್ ಅನ್ನ ಹ್ಯಾಕ್ ಮಾಡಬಹುದು ಮಾಡಿ ಕ್ರೈಮ್ ಅನ್ನ ಕಮಿಟ್ ಮಾಡಬಹುದು ಅಂತ ಹೇಳಿದ್ದಾರೆ ಯಾವ ತರ ಮಾಡಬಹುದಪ್ಪ ಅಂದ್ರೆ ಒಬ್ರು ಏನ್ ಅಂದ್ರೆ ಯಾವ್ದಾದ್ರು ಗಾಡಿದು ಅಥವಾ ವೆಹಿಕಲ್ದು ಡಾಟಾವನ್ನ ಹ್ಯಾಕ್ ಮಾಡಿ ಅದರಿಂದ ಏನಪ್ಪ ಅಂದ್ರೆ ಆ ಗಾಡಿನ ಆಕ್ಸಿಡೆಂಟ್ ಮಾಡಬಹುದು ಯಾಕಂದ್ರೆ ಅವ್ರದೇನ್ ಇನ್ಶೂರೆನ್ಸ್ ಮನಿ ಕಲೆಕ್ಟ್ ಮಾಡೋದಕ್ಕೆ ಅಥವಾ ಸ್ಮಾರ್ಟ್ ಹೋಮ್ ಅಥವಾ ಸ್ಮಾರ್ಟ್ ಕಾರ್ಸ್ ಅನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಹ್ಯಾಕ್ ಮಾಡಿ ಅವರ ಫನ್ಸಲ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ತಗೋಬಹುದು ಅಥವಾ ಫಿಸಿಕಲ್ ಕ್ರೈಮ್ ಅನ್ನ ಜಾಸ್ತಿ ಮಾಡಬಹುದು ಅವ್ರ ಮೇಲೆ ಈಗ ಕಾರಣ ಹ್ಯಾಕ್ ಮಾಡಿ ಯಾವ ತರನ ಆಕ್ಸಿಡೆಂಟ್ ಮಾಡ್ತಾರಲ್ಲ ಆ ತರ ಕ್ರೈಮ್ಸ್ ಅನ್ನು ಮಾಡಬಹುದು ಈಗೇನು ಓ ಟಿ ಡಿವೈಸಸ್ ಇದೆಯಲ್ಲ ಇಲ್ಲಿ ಯಾವುದೇ ತರ ಸೈಬರ್ ಥ್ರೆಟ್ ಅಥವಾ ಸೈಬರ್ ಅಪರಾಧಿಗಳಿಂದ ಅಥವಾ ಸೈಬರ್ ಅಟ್ಯಾಕ್ಸ್ ಅನ್ನ ಆಗಲ್ಲ ಅಂತ ಹೇಳಿದ್ದಾರೆ ಇದ್ರ ಜೊತೆ ನೋಡ್ರಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಟೆರಿಸ್ಟ್ ಕೂಡ ಏನಪ್ಪ ಅಂದ್ರೆ ಫೈವ್ ಜಿ ಸ್ಪೀಡ್ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಬೇರೆ ಬೇರೆ ಅಟ್ಯಾಕ್ಸ್ ಅನ್ನ ಮಾಡ್ಬೋದು ಏನಪ್ಪ ಅಂದ್ರೆ ಅಟ್ಯಾಕ್ಸ್ ಅನ್ನ ಏನಪ್ಪ ಅಂದ್ರೆ ಫಿಸಿಕಲಿ ಮಾಡ್ಲಿಕ್ಕೆ ವರ್ಚುವಲ್ ಆಗಿ ಏನಪ್ಪ ಅಂದ್ರೆ ಅಟ್ಯಾಕ್ ಮಾಡಬಹುದು ಅವು ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಅಟ್ಯಾಕ್ ಮಾಡಿ ಪ್ರಿಸೈಜ್ ಆಗಿ ಎಲ್ಲ ಅಲ್ಲೇ ಅಟ್ಯಾಕ್ ಅನ್ನ ಮಾಡಬಹುದು ಹಾಗಾಗಿ ಟೆರಸ್ಟ್ ಕೂಡ ಏನಪ್ಪ ಅಂದ್ರೆ ಈ ಫೈ ಜಿ ಅನ್ನ ಯೂಸ್ ಮಾಡಿಕೊಂಡು ಫಿಸಿಕಲಿ ಬರದೆ ಅಂದ್ರೆ ತಾವಾಗೆ ಬರದೆ ಏನಪ್ಪ ಅಂದ್ರೆ ಈ ಸೈಬರ್ ಅಟ್ಯಾಕ್ ಅನ್ನ ಮಾಡಬಹುದು ಅಂತ ಹೇಳಿದ್ದಾರೆ ಹಾಗಾಗಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಏನಪ್ಪ ಅಂದ್ರೆ ಇದು ತುಂಬಾ ಔಟ್ಕಮ್ ಮಾಡೋಕ್ಕೆ ಅಥವಾ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ತುಂಬಾ ಸ್ಟ್ರಿಕ್ಟ್ ಆದಂತ ಕಾನೂನು ತಂದು ಅಥವಾ ತರಬೇತಿಯನ್ನು ಕೊಟ್ಟರೆ ಮಾತ್ರ ಇದನಪ್ಪ ಅಂದ್ರೆ ತಡೆ ಇಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಏಜ್ ಮಾಡ್ಬೇಕಪ್ಪ ಅಂದ್ರೆ ಹೊಸ ಹೊಸ ಕ್ರೈಮ್ ಏನು ಆಗತ್ತಲ್ಲ ಅದ್ರ ತಕ್ಕಂಗೆ ಅಡಾಪ್ಷನ್ ಮಾಡ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ನೋಡ್ರಿ ಏನ್ ಫೈ ಜಿ ಟೆಕ್ನಾಲಜೀಸ್ ಕ್ರೈಮ್ ಆಗುತ್ತಲ್ಲ ಅದನ್ನ ಫಸ್ಟ್ ತಿಳ್ಕೊಬೇಕು ಅದಕ್ಕೋಸ್ಕರ ಏನೇನ್ ಅಂತ ಇಲ್ಲಿ ಯಾವತರ ಹೇಳ್ತಾರೆ ನೋಡ್ರಿ ಫಸ್ಟ್ ಪೊಲೀಸರಿಗೆ ಏನಪ್ಪ ಅಂದ್ರೆ ಟ್ರೇಡ್ ಮಾಡ್ಬೇಕು ಯಾವ್ದ್ರ ಬಗ್ಗೆ ಅಂದ್ರೆ ಈ ಫೈವ್ ಜಿ ಎನೇಬಲ್ಡ್ ಕ್ರೈಮ್ಸ್ ಏನೇನಿದೆ ಅದನ್ನ ತಿಳ್ಕೊಳ್ಳೋದಕ್ಕೆ ಸೆಕೆಂಡ್ ಏನಪ್ಪಾ ಅಂದ್ರೆ ಈ ಟ್ರೈನಿಂಗ್ ಫೋಕಸ್ ಯಾವ್ದ್ರ ಮೇಲೆ ಇರಬೇಕಂದ್ರೆ ಯಾವ ತರನಾಗಿ ಕ್ರೈಮ್ ಅನ್ನ ಡೆವಲಪ್ ಮಾಡ್ತಾರೆ ಅಭಿವೃದ್ಧಿನ ಮಾಡ್ತಾರೆ ಅದನ್ನು ತಿಳ್ಕೊಬೇಕು ಅದರೊಳಗೆ ಏನೇನಿರುತ್ತಪ್ಪ ಅಂದ್ರೆ ಈ ಪೊಟೆನ್ಷಿಯಲ್ ಸಿನಾರಿಯೋ ಅಂದ್ರೆ ಯಾವ ಯಾವ ತರನ ಕ್ರೈಮ್ ಮಾಡಬಹುದು ಯಾವ ತರನಾಗಿ ಡಾಟಾ ಟೆಫ್ಟ್ ಮಾಡಬಹುದು ಇದ್ರ ಬಗ್ಗೆ ಸ್ಟಡಿನ ಇದ್ರ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡಬೇಕು ಅದಾದ್ಮೇಲೆ ನೋಡ್ರಿ ಗವರ್ಮೆಂಟ್ ಮತ್ತೆ ಟೆಲಿಕಾಮ್ ಕಂಪ್ನೀಸ್ ಏನ್ ಮಾಡಬೇಕಪ್ಪ ಅಂದ್ರೆ ಒಂದು ಫ್ರೈ ಜಿ ಮಾನಿಟರಿಂಗ್ ಟಾಸ್ಕ್ ಫೋರ್ಸ್ ಅನ್ನ ಮಾಡಬೇಕು ಇಲ್ಲಿ ಏನಪ್ಪ ಅಂದ್ರೆ ಯಾರಾದರೂ ಹೊಸ ಹೊಸ ಕ್ರೈಮ್ ಅನ್ನ ಮಾಡ್ತಿದ್ರೆ ಅಥವಾ ಹೊಸ ಅಂತ ಕ್ರೈಮ್ ಅನ್ನ ಮಾಡ್ತಿದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಆ ಟಾಸ್ಕ್ ಫೋರ್ಸ್ ಮಾನಿಟರ್ ಮಾಡಬೇಕು ಎಸ್ಪೆಷಲಿ ನೋಡ್ರಿ ಈ ಫೈವ್ ಜಿ ಮೂಲಕ ಏನಾದ್ರೂ ಸೈಬರ್ ಸೆಕ್ಯೂರಿಟಿ ತೆಪ್ಟ ಆದ್ರೆ ಅಥವಾ ಏನಾದರೂ ಕ್ರೈಮ್ ಆದ್ರೆ ಅದ್ರ ಕೌಂಟರ್ ಮೆಜರ್ಸ್ ತೊಗೊಳದಕೋಸ್ಕರ ಏನಪ್ಪ ಅಂದರೆ ಈ ಟಾಸ್ಕ್ ಫೋರ್ಸ್ ಅನ್ನ ಯೂಸ್ ಮಾಡಬೇಕು ಸೊ ಇದ್ರ ಜೊತೆಗೆ ಏನಪ್ಪ ಅಂದರೆ ಈ ಫೈವ್ ಜಿ ರೆಗ್ಯುಲೇಷನ್ಸ್ ಕೂಡ ತುಂಬಾ ಇದು ರೆಗ್ಯುಲೇಷನ್ಸ್ ಏನಪ್ಪ ಕಾನೂನುಗಳನ್ನು ಕಠಿಣವಾಗಿ ಮಾಡಬೇಕು ಯಾರಾದ್ರೂ ಫೈವ್ ಜಿ ಟೆಕ್ನಾಲಜಿ ಮೂಲಕ ತಪ್ಪುಗಳನ್ನ ಅಂದ್ರೆ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡ್ಬೇಕಂತ ಹೇಳ್ತಿದ್ದಾರೆ ಈ ಇಂತ ಶಿಕ್ಷೆಯಿಂದ ಏನಪ್ಪ ಅಂದ್ರೆ ಕ್ರಿಮಿನಲ್ಸ್ ಅಥವಾ ಈ ಕ್ರೈಮ್ ಮಾಡೋರು ಏನಂದ್ರೆ ಏನು ತಪ್ಪುಗಳನ್ನ ಮಾಡ್ತಾರಲ್ಲ ಅದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕಂತ ಇಲ್ಲಿ ಆತರ್ ಹೇಳ್ತಿದ್ದಾರೆ ಇದಾದ್ಮೇಲೆ ಇವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಟೆಲಿಕಾಮ್ ಆಪರೇಟ್ ಕಂಪನೀಸ್ ಏನ್ ಮಾಡ್ಬೇಕಂದ್ರೆ ಪೊಲೀಸರಿಗೆ ಅಥವಾ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಈ ಟೆಲಿಕಾಮ್ ಕಂಪನೀಸ್ ಅವರು ಏನ್ ಮಾಡಬೇಕಪ್ಪ ಅಂದ್ರೆ ಈ ವಿಕ್ಟಿಮ್ಸ್ ಲೊಕೇಶನ್ ಅನ್ನ ಫೈವ್ ಜಿ ಟೆಕ್ನಾಲಜಿ ಮೂಲಕ ಏನಪ್ಪ ಅಂದ್ರೆ ಆಕ್ಸೆಸ್ ಮಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಜೊತೆಗೆ ನೋಡ್ರಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಕೂಡ ಏನಪ್ಪ ಅಂದ್ರೆ ಬೇರೆ ಬೇರೆ ತಂತ್ರಗಾರಿಕೆನ ಯೂಸ್ ಮಾಡಿ ಯಾವ್ಯಾವ ಫೈವ್ ಜಿ ಫೆಸಿಲಿಟೇಟೆಡ್ ಕ್ರೈಮ್ಸ್ ಇದೆ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ತಿಳ್ಕೋಬೇಕು ಅದ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಕ್ಷನ್ಸ್ ಅನ್ನ ತಗೋಬೇಕು ಅಂತ ಹೇಳ್ತಿದ್ದಾರೆ ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಈ ಫೈವ್ ಜಿ ಟೆಕ್ನಾಲಜಿ ಏನ್ ಬಂದಿದೆಯಲ್ಲ ಇದರಿಂದ ನಮಗೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ ಹಾಗಾಗಿ ನಾವು ಇದನ್ನ ಅಡ್ವಾಂಟೇಜಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಮ್ಮ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಏನಪ್ಪ ಅಂದ್ರೆ ಒಳ್ಳೆ ಟ್ರೈನಿಂಗ್ ಅನ್ನು ಕೊಡಬೇಕು ಇನ್ಫ್ರಾಸ್ಟ್ರಚರ್ ಅನ್ನು ಕೊಡಬೇಕು ಮತ್ತು ಜೊತೆಗೆ ಅವ್ರಿಗೆ ಏನ್ ಅಂದ್ರೆ ತಿಳಿಸಬೇಕು ಯಾವ ತರ ಫೈವ್ ಜಿ ಟೆಕ್ನಾಲಜೀಸ್ ಕ್ರೈಮ್ ಬರುತ್ತೆ ಅದನ್ನು ನೀವು ಹೇಗೆ ಪ್ರಿವೆಂಟ್ ಮಾಡಬೇಕು ಅಂತ ಅವಾಗ ಮಾತ್ರ ಏನಂದ್ರೆ ಫೈವ್ ಜಿ ಎನೇಬಲ್ಡ್ ಕ್ರೈಮ್ಸ್ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ನಿಂತೋಗುತ್ತೆ ಅಂತ ಇಲ್ಲಿ ಆತರ್ ಹೇಳ್ತಿದ್ದಾರೆ ಸೊ ನೋಡಿ ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ಅನಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು